ಕರ್ತನಿಗೆ ಆರೋಗ್ಯವನ್ನು ದಯಪಾಲಿಸಿದ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್, ಹಲ್ಲೆಲೂಯ. ದೇವರಾತ್ಮನ ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂತಹ ಸಂದೇಶ, ದೇವರು ಮಾತ್ರ ಆರೋಗ್ಯವನ್ನು ಕೊಡುವವನು. ಓನ್ಲಿ ಗಾಡ್ ಕೀಪ್ಸ್ ಹೆಲ್ತ್. ಜಿಂಗ್ ಓಂ ಶಂಗ್ ಡಿಂಗ್ ಸಿ ಯೋಂಗ್ ಝಂಗ್ ಖ್ಯಾಂಗ್. ಆಮೇನ್, ಹಲ್ಲೆಲೂಯ. ದೇವರಾತ್ಮನ ಸಭೆಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಹೊದಿಕೊಳ್ಳುವವರಾಗಿರೋಣ. ಎರಡು ಪೂರ್ವಕಾಲ ವೃತ್ತಾಂತ 7:14 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಸೆಕೆಂಡ್ ಕ್ರಾನಿಕಲ್ಸ್ chapter 7:14 ಅಲ್ಲಿ ದೇವರು ಸಭೆಯಾದ ನಮ್ಮ ಸಂಘ ಈ ರೀತಿ ಮಾತನಾಡ್ತಾ ಇದ್ದಾನೆ. ಲಿಸನ್ ಎಫೆಷಿಯನ್ಸ್, ಅಮೋಂಗ್ ಎ ಪೀಪಲ್, ಇಫ್ ಮೈ ಪೀಪಲ್ ವಿಚ್ ಆರ್ ಕಾಲ್ಡ್ ಬೈ ಮೈ ನೇಮ್ ಶಾಲ್ ಹಂಬಲ್ ದೆಮ್ಸೆಲ್ವ್ಸ್ ಆ್ಯಂಡ್ ಪ್ರೇಯರ್ ಆ್ಯಂಡ್ ಸೀಕ್ ಮೈ ಫೇಸ್ ಆ್ಯಂಡ್ ಟರ್ನ್ ಫ್ರಮ್ ದೇರ್ ವಿಕೆಡ್ ways, then will I hear from heaven and will forgive their sin and will heal their land. ಪೂರ್ವ ಕಾಲ ವೃತ್ತಾಂತ 7:14 ವಾಕ್ಯದಲ್ಲಿ ದೇವರಾತ್ಮನಿ ಈ ರೀತಿಯ ನಮ್ಮ ಸಣ್ಣ ಮಾತನಾಡ್ತಾ ಇದೆ. ನನ್ನ ಜನರ ಮಧ್ಯದಲ್ಲಿ ಘೋರ ವ್ಯಾಧಿಯನ್ನು ಕಳುಹಿಸಿದರು. ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥನೆ ಮಾಡಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲುವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣ ಅಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಲ್ಲೆಲೂಯ. ದೇವರಾತ್ಮನು ತಾನೇ ಈ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಯರನ್ನ ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ಮಹಾಕೃಪೆಯಿಂದ ಸಭೆಯಾದ ನಮ್ಮೆಲ್ಲರನ್ನ ಬಂದುಗೊಳಿಸಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ಈ ದಿನ ನಾವೆಲ್ಲರೂ ಉಳಿದಿರುವುದು ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ಆಗಿದೆ. ಅದಕ್ಕಾಗಿ ಸ್ತೋತ್ರ. ದೇವರೇ, ಇದುವರೆಗೂ ನಮ್ಮೆಲ್ಲರಿಗೂ ಆರೋಗ್ಯವನ್ನು ಕೊಟ್ಟಣ ದೇವರು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಈ ದಿನ ನೀನು ಜೀವಳ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ನಿನ್ನ ಮಾತನಾಡು. ತಿಳಿಯಲಾರದ ಮಹತ್ತಾದ ಗುಡಾರ್ಥಗಳನ್ನೆಲ್ಲವನ್ನ ನಿಂತಾನೆ ತಿಳಿಯಪಡಿಸುವವರೇ ದೇವರಾತ್ಮನೇ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಮಾತನಾಡುವವರಾಗಿರುತ್ತೆ. ದೇವರೇ, ನಮ್ಮೊಳಗಿನಿಂದ ನಿಂತಾನೆ ಮಾತನಾಡು. ದೇವರಾತ್ಮನೇ, ನಮ್ಮನ್ನ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೆ. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊಡೆದಿರಲಿ. ದೇವರಾತ್ಮನೇ, ನೀನು ಮಾತನಾಡು. ನಿನ್ನ ಮಾತುಗಳು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಿಗೆ ಅದು ಜೀವವನ್ನು ಉಂಟು ಮಾಡುವಂಥ ನಿನ್ನ ವಾಕ್ಯಗಳಾಗಿರುವುದಕ್ಕಾಗಿ ಸ್ತೋತ್ರ. ಅದು ಬಾಯಿ ಕತ್ತಿಗಂತೂ ಹರಿತವಾಗಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥವ್ರು ಅದರ ಪ್ರಕಾರವನ್ನು ನಡೆಯುವಂತೆ ಜೀವಿಸುವಂತೆ ಎಲ್ಲ ನಮ್ಮನ್ನು ನೀನೇ ಆಶೀರ್ವದಿಸಿ ನಡೆಸುವ. ನಾವು 100ರಷ್ಟು ಫಲ ಕೊಡುವ ವೃಕ್ಷಗಳಾಗಿ ಸಭೆ ಅದ ನಾವೆಲ್ಲರೂ ಬೆಳೆಯುವಂತೆ ದೇವರಾತ್ಮನೇ, ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ತಂದೆಯಾದ ದೇವರೇ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋ. 2 ಪೂರ್ವಕಾಲ ವೃತ್ತಾಂತ 7:14 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಈ ಸೆಂಟ್ ಎ ಪೆಸ್ಟಿಲೆನ್ಸ್ ಅಮಾಂಗ್ ಮೈ ಪೀಪಲ್, ಇಫ್ ಮೈ ಪೀಪಲ್ ವಿಚ್ ಆರ್ ಕಾಲ್ಡ್ ಬೈ ಮೈ ನೇಮ್ ಶಾಲ್ ಹಂಬಲ್ ದೆಮ್ಸೆಲ್ವ್ ಆ್ಯಂಡ್ ಪ್ರೇ ಆ್ಯಂಡ್ ಸೀಕ್ ಮೈ ಫೇಸ್ ಆ್ಯಂಡ್ ಟರ್ನ್ ಫ್ರಮ್ ದೇರ್ ವಿಕೆಡ್ ವೇಸ್, ದೆನ್ ವಿಲ್ ಐ ಹಿಯರ್ ಫ್ರಮ್ ಹೆವನ್ ಆ್ಯಂಡ್ ವಿಲ್ ಫಾರ್ಗಿವ್ ದೇರ್ ಸಿನ್ ಆ್ಯಂಡ್ ವಿಲ್ ಹೀಲ್ ದೇರ್ ಲ್ಯಾಂಡ್. 2 ಪೂರ್ವಕಾಲ ವೃತ್ತಾಂತ 7:14 ವಾಕ್ಯದಲ್ಲಿ ದೇವರಾತ್ಮ ಸಭೆ ಆದ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದೇನೆ. ನನ್ನ ಜನರ ಮಧ್ಯದಲ್ಲಿ ಘೋರ ವ್ಯಾಧಿಯನ್ನು ಕಳುಹಿಸಿದರು. ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥನೆ ಮಾಡಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಅದನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಡವನು ಕೇಳಲಿ ಎಂಬುದಾಗಿ ಎಂಥ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲಲ್ಲಿ ಹಾಗಾದರೆ ಇಡೀ ಲೋಕದಲ್ಲಿ ಎಲ್ಲರಿಗೂ
ದೇವರೊಬ್ಬನೇ ಆರೋಗ್ಯವನ್ನು ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ಭಕ್ತಲಿರೂ ಕೂಡ ಕೈಕೊಟ್ಟು ಹೇಳಿ, ದೇವರು ಮಾತ್ರನೇ ನಿಮಗೆ ಆರೋಗ್ಯ ಕೊಡಲು ಶಕ್ತನಾದ ದೇವರಾಗಿದ್ದಾನೆ ಎಂಬುದಾಗಿ. ಆಮೇನ್, ಹಾಲೆಲೂಯಾ. ಗಾಡ್ ಇಸ್ ಓನ್ಲಿ ಫಾರ್ ಗಿವ್ ದ ಗುಡ್ ಹೆಲ್ತ್ ಫಾರ್ ಯು. ಆಮೇನ್, ಹಾಲೆಲೂಯಾ. ಸೇಮ್ ಯುವರ್ ನೇಬರ್ಸ್ ಎವ್ರಿಬಡಿ. ಆಮೇನ್, ಹಾಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೈಕೊಟ್ಟು ಹೇಳಿ, ಆಮೇನ್, ಹಾಲೆಲೂಯಾ. ದೇವರು ಕಡೆ ಮನೆಗೆ ಆರೋಗ್ಯ ಹೆಚ್ಚೆ ದೇವಳು. ಆಮೇನ್, ಹಾಲೆಲೂಯಾ. ಹೇಳಿದ್ರು ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದ್ರೆ ಏನು ಹೇಳಿದೀವಿ ನಾವು, ದೇವರೊಬ್ಬನೇ ನಮಗೆ ಆರೋಗ್ಯ ಕೊಡಲು ಶಕ್ತನಾದ ದೇವರು. ಆಮೇನ್. ಹಾಗಾದರೆ ದೇವರ ವಾಕ್ಯ ಆರಂಭ ಆಗುವುದೇ ನನ್ನ ಜನರ ಮಧ್ಯದಲ್ಲಿ. ಹಂಗಾದ್ರೆ ನನ್ನ ಜನರು ಅಂದರೆ ಯಾರು? ಲೋಕದೆಲ್ಲ ಜನರನ್ನು ಸೃಷ್ಟಿ ಮಾಡಿರೋದೇ ದೇವರು. ಆಮೇನ್, ಹಾಲೆಲೂಯಾ. ಅದರ ರಕ್ಷಣೆ ಹೊಂದಿರೋರು ಇನ್ನೂ ವಿಶೇಷವಾದ ಜನರು, ಇನ್ನೂ ವಿಶೇಷವಾದ ನಾವು ದೇವರ ಮಕ್ಕಳಾಗಿದ್ದೇವೆ. ಆಮೇನ್, ಹಾಲೆಲೂಯಾ. ಹಾಗಾದರೆ ಲೋಕದ ಎಲ್ಲ ಜನರು ದೇವರು ಸೃಷ್ಟಿ ಮಾಡಿರುವ ಜನರು. ಒಬ್ಬ ಆದಾಮನಿಂದಲೇ ಲೋಕದ ಎಲ್ಲ ಜನರು ನಾವು ಬಂದವರಾಗಿದ್ದೇವೆ. ಆಮೇನ್, ಹಾಲೆಲೂಯಾ. ಆದರೆ ನಮ್ಮೆಲ್ಲರ ಮಧ್ಯದಲ್ಲೂ ದೇವರೇನು ಹೇಳ್ತಾ ಇದ್ದಾನೆ, ನನ್ನ ಜನರ ಮಧ್ಯದಲ್ಲೂ ಘೋರ ವ್ಯಾಧಿಗಳನ್ನು ಕಳಿಸಿದರು. ಹಾಗಾದರೆ ಘೋರ ವ್ಯಾಧಿಗಳನ್ನು ಕಳಿಸುವವರು ಯಾರು? ಇದನ್ನು ನಾವು ಸಭೆ ಜನರು ಮೊದಲು ಅರ್ಥ ಮಾಡ್ಕೊಳ್ಳೇಬೇಕು. ಆಮೇನ್, ಹಾಲೆಲೂಯಾ. ಇಲ್ಲ ಅಂತಂದರೆ ನಾವು ಬೇರೆ ಯಾರ್ಯಾರೋ ಮೇಲೆ ಅಪರಾಧನ ಹೊರಿಸ್ತಾ ಇರ್ತೀವಿ. ಆಮೇನ್, ಹಾಲೆಲೂಯಾ. ಹಾಗಾದರೆ ಘೋರ ವ್ಯಾಧಿಗಳೆಲ್ಲ ಬರುವುದು ದೇವರ ಕಡೆಯಿಂದಲೇ. ದೇವರ ಅನುಮತಿ ಕೊಟ್ಟರೆ ಮಾತ್ರ ಬರುತ್ತೆ. ದೇವ್ರ ಚಿತ್ತ ಇದ್ದರೆ ಮಾತ್ರನೇ ದೇವರೇ ಅದನ್ನು ಬರಮಾಡಲು ಅನುಮತಿಯನ್ನು ಕೊಡ್ತಾನೆ. ಯಾಕಂದರೆ ಇಡೀ ಲೋಕವನ್ನು ಸೃಷ್ಟಿ ಮಾಡಿದ್ದು ಯಾರು? ದೇವರೇ. ಆಮೇಲೆ ಹಾಲೆಲೂಯಾ. ಅದಕ್ಕೆ ಅನೇಕ ದೇವ್ರ ಮಕ್ಕಳು ಹೇಳೋದು, ಘೋರ ವ್ಯಾಧಿ ಬಂದುಬಿಟ್ರೆ, ರೋಗಗಳು ಬಂದುಬಿಟ್ರೆ ಇದಕ್ಕೆ ಕಾರಣ ದೊಡ್ಡ ಸೈತಾನೇನೆ ಅಂತ ಅವನ ಮೇಲೆ ಗೋಪೆ ಕೂರಿಸ್ಬಿಡ್ತಾರೆ. ಆಮೇಲೆ ಹಾಲೆಲೂಯಾ. ಹಿಂಗೆ ಕೆಲವರೆಲ್ಲ ಹೇಳ್ತಾ ಇದ್ರು ಅಂತೆ, ಒಂದು ಸಭೆ ಜನರು ಒಂದು ಕಥೆ ರೂಪದಲ್ಲಿ. ಆಮೇನ್, ಹಾಲೆಲೂಯಾ. ಅದರಲ್ಲಿ ಅವಾಗೆಲ್ಲ ಜನರು, ಸಭೆ ಜನರು ಸೈತಾನನ ಮೇಲೆ ಆರೋಪ ಮಾಡ್ತಿದ್ರು ಅಂತ. ಹಂಗಾಗಿ ಆ ಸಭೆ ಜನರೆಲ್ಲರೂ ಸೈತಾನನ ಮೇಲೆ ಆರೋಪ ಮಾಡಿ, ಸೈತಾನಿನಿಂದಲೇ ಇದು ಕೆಟ್ಟ ರೋಗ ಬಂದೆ, ಸೈತಾನಿನಿಂದಲೇ ಜಗಳ ಬಂದೆ, ಸೈತಾನಿಂದಲೇ ಎಲ್ಲ ಕೆಟ್ಟತನ ನಮಗೆ ಉಂಟಾಗಿ ನಾವು ಲೋಕದಲ್ಲಿ ಕೆಟ್ಟವರಾಗಿ ನಡೆದುಬಿಟ್ವಿ ಎಂಬುದಾಗಿ ಅನೇಕರು ಸೈತಾನನ ಮೇಲೇ ಗೋಬೆ ಕೂರಿಸೋರಾಗ್ಬಿಟ್ರು. ಅದರಿಂದ ಸೈತಾನ ಏನು ಮಾಡಿಬಿಟ್ನಂತೆ, ಒಂದು ದಿನ ಅವನು ಅವರಲ್ಲಿ ಒಂದು ಮರ ಆಯ್ತಂತೆ, ಅಲ್ಲೋಗಿ ಅಲ್ಲಿ ತಾಕೋತಿದ್ದಂತೆ. ಆಮೇಲೆ ಹಾಲೆಲೂಯಾ. ಅವಾಗ ಒಬ್ಬ ಯಾರೋ ಕೇಳಿದ್ನಂತೆ, ಓ ನೀನು ಯಾಕೋ ಇಲ್ಲ ಅಲ್ಲಿ ತಾಕೋತಿದ್ದೆ ಅಂದರೆ ಅದ ಕಾರಣ ಹೇಳಿದ್ನಂತೆ, ಈ ಸಭೆ ಜನರು ಇದ್ದಾರಲ್ಲ ಇವರೆಲ್ಲರೂ ಮಾಡೋ ತಪ್ಪು ಅವರು, ಅದರದಕ್ಕೆ ಆ ಕಾರಣ ಯಾರಂತ ಕೇಳಿದ್ರೆ ಹೇಳೋ ಹೆಸರು ಮಾತ್ರ ನಂದೇ ಸೈತಾನ ಸೈತಾನ ಅಂತ ನನ್ನ ಹೆಸರೇ ಹೇಳ್ತಾ ಇದ್ರೆ ಹಂಗಾಗಿ ನಾನು ಗಡು ಬತ್ತೈತೆ, ಅದಕ್ಕೆ ನಾನು ಮರದ ಮೇಲೆ ಹತ್ಕೊಂಡು ಕೂತ್ಕೊಂಡು ಅಳ್ತಾ ಇದ್ದೀನಿ ಅಂತ ಅವನು ಹೇಳ್ತಾನಂತೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಸಭೆ ಜನರು ಮಾಡೋ ತಪ್ಪು ಅವ್ರು ಮಾಡ್ತಾ ಇರ್ತಾರೆ, ಆದರೂ ಕೂಡ ಗೋಬೆ ಕೂರಿಸೋಂಥ ಕೆಲಸ ಯಾರ ಮೇಲೆ ಮಾಡ್ತಾರೆ? ಸೈತಾನನ ಮೇಲೆ ಮಾಡ್ತಾರೆ. ನಾ ಮಾಡೋ ತಪ್ಪು ಇವರು, ಆದರೆ ಇದು ತಪ್ಪುಗಳನ್ನ ಹಾಕೋದಿಲ್ಲ ಯಾರ ಮೇಲೆ? ಹೋಗಿ ಸೈತಾನನ ಮೇಲೆ ಹಾಕ್ತಾ ಇರ್ತಾರೆ. ಆಮೇಲೆ ಹಂಗಾಗಿ ಅಳ್ಬೇಕಾದವ್ರು ಜನ ಎಲ್ಲ ಈಗ ಯಾರು ಹೇಳ್ತಾವ್ರೆ, ಸೈತಾನೇ ಹೋಗಿ ಮರದ ಮೇಲೆ ಅಳ್ತಾಕೋತವನಂತೆ. ಆಮೇಲೆ ಅಲ್ಲೆಲ್ಲ ಸುಮ್ಮನೆ ಅದ ಒಂದು ಕಥೆಯಲ್ಲಿ. ಆಮೇಲೆ ಹಾಲೆಲೂಯಾ. ಈಗ ಸಭೆ ಜನರು ಮಾಡೋ ತಪ್ಪುಗಳು ಮಾಡೋದು ಗೋಬೆ ಕೂರಿಸೋ ಕೆಲಸ, ತಪ್ಪು ಅಪರಾಧಗಳನ್ನೆಲ್ಲ ಓಡಿಸೋ ಕೆಲಸ ಸೈತಾನ ಮೇಲೆ. ಕೆಲವರು ಹಂಗೇನೆ ಇಲ್ಲೂ ಕೂಡ ದೇವ್ರ ಬಗ್ಗೆ ಹೇಳ್ತಾ ಇದ್ದೆ, ಘೋರ ವ್ಯಾಧಿಗಳನ್ನು ಕಳುಹಿಸಿದ್ರು. ಹಾಗಾದರೆ ಕಳಿಸೋದು ಯಾರು ಇಲ್ಲ, ದೇವರ ಘೋರ ವ್ಯಾಧಿಗಳನ್ನು ಲೋಕಕ್ಕೆ ಕಳಿಸೋ ಅಧಿಕಾರ ಅವರೊಬ್ಬರಿಗೆ ಇರೋದು, ಸೈತಾನನಿಗೆ ಏನೂ ಅಧಿಕಾರನೇ ಇಲ್ಲ. ಆಮೇಲೆ ಹಾಲೆಲೂಯಾ. ಆದಾಮಿನಿಂದ ಅಕ್ಕಪತ್ರ ಇಸ್ಕೊಂಡಿದ್ದ, ಎಲ್ಲಿವರೆಗಿತ್ತು? ಏಸು ಸಾಯೋವರೆಗೂ ಮಾತ್ರ ಇತ್ತು ಅಷ್ಟೇ. ಆಮೇಲೆ ಸೈತಾನನ ಕೈಯಲ್ಲಿ ಅಕ್ಕಪತ್ರ, ಏಸು ಯಾವಾಗ ಶಿಲ್ವೆಯಲ್ಲಿ ಸತ್ತು ಪಾಪ ಎಲ್ಲ ಜಯಿಸಿ ಮೃತ್ಯುಂ ಚೆನ್ನಾಗಿ ಎದ್ದು ಪರಲೋಕ ಸೇರೋದ್ನ, ಅವಾಗಲೇ ಅಕ್ಕಪತ್ರ ಯೇಸು ಕ್ರಿಸ್ತನ ಕೈಗೆ ಬಂತು. ಯೇಸು ಕ್ರಿಸ್ತನು ಅದನ್ನು ಈಗ ಪರಲೋಕದ ತಂದೆ ಕೈಗೆ ಹೇಳ್ಕೊಟ್ಟಿದ್ದಾನೆ. ಹಂಗಾಗಿ ಪರಲೋಕದ ದೇವರ ಕೈಯಲ್ಲೂ ಲೋಕದ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿದೆ ಈಗ ಹೊರತು ಸೈತನ ಕೈಯಲ್ಲೂ ಇಲ್ಲ, ಆದಮನ ಕೈಯಲ್ಲೂ ಇಲ್ಲ, ಮನುಷ್ಯರ ಕೈಯಲ್ಲೂ ಕೂಡ ಇಲ್ಲ. ಈಗ ಯಾರ ಕೈಯಲ್ಲಿ ಐತೆ? ದೇವ್ರ ಕೈಯಲ್ಲಿ ಐತೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಲೋಕದ ಮೇಲೆ ಎಲ್ಲ ಅಧಿಕಾರ ಯಾರಿದೆ? ದೇವರೊಬ್ಬನೇ ಇರೋದು. ಯಾಕಂದ್ರೆ ದೇವರೇ ಲೋಕವನ್ನು ಸೃಷ್ಟಿ ಮಾಡಿದ್ದವರು. ಆದ್ದರಿಂದ ಮನುಷ್ಯ ಅದ ನಾವು ಲೋಕವನ್ನು ಸೃಷ್ಟಿ ಮಾಡಿಲ್ಲ, ಹಂಗಾಗಿ ಲೋಕದ ಎಲ್ಲ ಅಧಿಕಾರ ನಮ್ಮ ಕೈಯಲ್ಲಿ ಬರೋಲ್ಲ. ಆದ್ದರಿಂದ ಲೋಕದ ಎಲ್ಲ ಅಧಿಕಾರಿಗಳನ್ನು ನೇಮಕ ಮಾಡೋದು ದೇವರೇ ಆಗಿರ್ತಾರೆ. ಅದಕ್ಕಾಗಿ ದೇವ್ರ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ದಾನೆ. ಆಮೇನ್. 2019 ಕೊನೆಯ ವರ್ಷಗಳ ತಿಂಗಳುಗಳಲ್ಲಿ 2020 ವರ್ಷದ ಆರಂಭದಲ್ಲಿ ಘೋರ ವ್ಯಾಧಿಯಾಗಿ
ಬಂದಂಥ ರೋಗ ಕೊರೋನಾ. ಆಮೇಲೆ ಆ ಕೊರೋನಾದಿಂದ ಜನ ಎಷ್ಟೋ ಜನರು ಲಕ್ಷಾಂತರ ಜನರು ಸತ್ತೋರು. ಆಮೇಲೆ ಹಾಲೆಲೂಯ ಈಗಾಗಲೇ WHO ರಿಪೋರ್ಟ್ ಕೂಡ ದೇವರ ಆತ್ಮನೋ ಜೀಸಸ್ ಕಮಿಂಗ್ ಸ್ಪೆಷಲಲ್ಲಿ ಕೂಡ ನಮ್ಮ ಸಂಗಡ ಕಳೆದ ತಿಂಗಳುಗಳಲ್ಲಿ ಅದನ್ನು ಮಾತನಾಡಿದ್ದಾನೆ. ಮುಂದೆ ಇನ್ನೂ ಡೆಡ್ಲಿಯಸ್ ಆಗಿರುವಂಥ ಇನ್ನೂ ಅತ್ಯಂತ ಕೊರೋನಾಗಿಂತಲೂ 20 ಪಟ್ಟು ಅಧಿಕವಾಗಿರುವಂಥ ರೋಗ, ಅನೇಕರನ್ನು ಸಾಯಿಸಬಲ್ಲಂಥ ರೋಗವಾಗಿದೆ ಡಿಸೀಸ್ ಎಕ್ಸ್. ಅಂದರೆ ಆಮೇಲೆ ಹಾಲೆಲೂಯ 20 ಟೈಮ್ಸ್ ವೆರಿ ಡೆಡ್ಲಿಯಸ್ ಅದು ಆಗಿದೆ ಡಿಸೀಸ್ ಎಕ್ಸ್ ಎಂಬುದಾಗಿ ಆ ರೋಗ ಬರುತ್ತೆ ಎಂಬುದಾಗಿ WHO ರಿಪೋರ್ಟ್ ಈಗಾಗಲೇ ಅದು ಬಿಡುಗಡೆ ಮಾಡಿಬಿಟ್ಟಿದೆ. ಆವಾಗಲೇ ದೇವರಾತ್ಮನು ನಮ್ಮನ್ನು ಮುಖಾಂತರವಾಗಿ ದೇವರಾತ್ಮನು ಮಾತನಾಡಿಬಿಟ್ಟಿದ್ದಾರೆ. ಆಮೇಲೆ ಹಾಲಲ್ಲಿ ಅವರ ಮುಂದೆ ಇನ್ನೂ ಕೊರೋನಾಗಿಂತಲೂ ಅತಿ ಘೋರವಾದಂಥ ರೋಗ ಬರೋದಕ್ಕೆ ರೆಡಿ ಆಗಿಬಿಟ್ಟಿದೆ. ಆಮೇಲೆ ದೇವರ ಸಭೆ ಅದ ನಮಗೂ ಕೂಡ ಹೇಳ್ಬಿಟ್ಟಿದ್ದಾನೆ. ಹಂಗಾಗಿ ನಾವೇನಾಗಿರ್ಬೇಕು ಮುಂದೆ ಅದಕ್ಕೆ ಸಿದ್ಧರಾಗಿರ್ಬೇಕು. ಆಮೇಲೆ ಹಾಲಲ್ಲಿ ಯಾಕೆಂದರೆ ಲೋಕದಲ್ಲಿ ಎಂಥ ರೋಗ ಬರಲಿ, ಎಂಥ ವ್ಯಾಧಿ ಬರಲಿ, ಯೇಸುವಿನ ಬಳಿಯಲ್ಲಿ ನಮ್ಮ ಎಲ್ಲ ಥರದ ರೋಗಗಳು ಗುಣಪಡಿಸುವಂಥ ಔಷಧ ಆತನ ಬಳಿಯತೆ ಇದೆ. ಆಮೇಲೆ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡುವ ರಕ್ತ, ಯೇಸುವಿನ ರಕ್ತ ಎಲ್ಲ ರೋಗಗಳನ್ನು ಕೂಡ ಅದು ನೀಗಿಸಿ ನಮ್ಮನ್ನು ಗುಣಪಡಿಸುವಂಥ ರಕ್ತವಾಗಿದೆ. ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣ ಉಂಟಾಗಿದೆ. ಆಮೇಲೆ ಹಾಲೆಲೂಯ. ಹಾಗಾದರೆ ಲೋಕದಲ್ಲಿ ಇನ್ನೂ ಮುಂದೆಯೂ ಭಯಂಕರವಾದಂಥ ರೋಗಗಳೇ ದೇವರೇ ಬರ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಆಮೇಲೆ ಹಾಲೆಲೂಯ ಸೈತಾನ ಬರ ಮಾಡ್ತೀನಿ ಅಂತ ಎಳ್ಳು ಹೇಳಿಲ್ಲ. ಆಮೇಲೆ ಅವನಿಗೆ ರೋಗ ಅವನಿಗೆ ಜೀವ ಇಲ್ಲ, ಅವನಿಗೆ ಜೀವ ಹೊರಟೋಗ್ತಾ ಇತ್ತು. ಯಾಕೆ ಹೇಳಿ ಶಿಲ್ವೆಯಲ್ಲಿ ಯೇಸು ಯಾವಾಗ ಸತ್ತೋತೀರಲ್ಪಟ್ಟು ಆತನು ಶಿಲ್ವೆಯಲ್ಲಿ ಇದ್ದಾಗಲೇ ಸೈತಾನನ ತಲೆಯನ್ನ ಜಜ್ಜಿಬಿಟ್ಟಿದ್ದಾನೆ. ಶಿಲ್ವೆಯಲ್ಲಿ ಯೇಸು ಯಾವಾಗ ಮರಣ ಹೊಂದಿದ್ನು ಆವಾಗಲೇ ಸೈತಾನನ ತಲೆಯನ್ನ ಜಜ್ಜಿದ್ದಾನೆ. ಹೀಗಾಗಿ ಅವನಿಗೆ ತಲೆ ಅವನ ತಲೆ ಅವನಿಗೆ ಸರಿ ಇಲ್ಲ, ಇನ್ನು ಅವನ ರೋಗಗಳನ್ನೆಲ್ಲ ತಗೊಂಬರೋದೇ ಇಲ್ಲಿ ಆಮೇಲೆ ಹಾಲಲ್ಲಿ. ಹಾಗಾಗಿ ದೇವರು ಎಲ್ಲ ರೋಗಗಳನ್ನು ಬರ ಮಾಡ್ತಾ ಇದ್ದಾನೆ. ಆ ಎಲ್ಲ ರೋಗಗಳಲ್ಲೂ ನಮಗೆ ಯಾವ ರೋಗವು ಕೂಡ ಬಾಧಿಸಿದ ಹಾಗೆ ಸಭ್ಯದ ನಮ್ಮ ಸಂಗ ದೇವರಿದ್ದು ನಮ್ಮನ್ನು ಗುಣಪಡಿಸಿ ನಡೆಸಲು ಶಕ್ತನಾಗಿದ್ದಾನೆ. ಅದನ್ನು ನಂಬರು ಮಾತ್ರ ನಾವು ಕೆರಳನ್ನು ತಟ್ಟುತ್ತಾ ದೇವರು ನಮ್ಮ ಹೆಮ್ಮೆ ಪಡಿಸುವರಾಗಿರೋಣ. ಆಮೇಲೆ ಹಾಲಲ್ಲೂ ಪಕ್ಕದಲ್ಲಿರೋ ಕೊಡಗೆ ಕೊಟ್ಟೆಯಲ್ಲಿ ದೇವ್ರ ಎಂಥ ರೋಗವನ್ನು ಬರ ಮಾಡಿದ್ರು ನಿಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ಧೈರ್ಯ ಕೊಡಿ. ಆಮೇಲೆ ಹಾಲೆಲೂಯ. ಈಗ ಲೋಕದಾದಂಥ ಒಳ್ಳೆಯ ಆರೋಗ್ಯ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಕೆಲವು ದಿನದಲ್ಲೇ ಒಂದು ದಿನಕ್ಕೆ 1,000,000,000,000 ಸಂಪಾದನೆ ಮಾಡೋರೆಲ್ಲ ಇದ್ದಾರೆ. ಅಷ್ಟೆಲ್ಲ ಆಸ್ತಿ ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆಮೇಲೆ ಹಾಲಲ್ಲಿ ಎಷ್ಟು ಕೋಟಿ ಕಳಿಸಿದ್ರು ಏನು ಪ್ರಯೋಜನ? ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಆರೋಗ್ಯ ಇದ್ದರೆ ನಾವು ಎಷ್ಟೇ ಸಂಪಾದನೆ ಮಾಡೋ ಅದರಲ್ಲಿ ನಾವು ಅದನ್ನು ಅನುಭವಿಸ್ಬೋದು. ಇಲ್ಲಾಂದರೆ ನಮಗೆ ಅದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂದಂಗೆ ಆಗೋಗ್ಬಿಡುತ್ತೆ. ಆಮೇಲೆ ಹಾಲಲ್ಲಿ ಹಂಗಾಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಹಂಗಾಗಿ ಮೊದಲು ದೇವರ ಸಭೆ ಆದ ನಮಗೂ ಕೂಡ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಆರೋಗ್ಯವಾಗಿದ್ದರೆ ನಾವು ದೇವರೊಟ್ಟಿಗೆ ಅಷ್ಟೊಂದು ಹೆಚ್ಚಿನ ಸಮಯವನ್ನು ನಾವು ಕಳೆಯುವರಾಗಿದ್ದೇವೆ, ಹೆಚ್ಚಾಗಿ ಪ್ರಾರ್ಥಿಸಲು ಕೂಡ ನಮ್ಮಿಂದ ಆಗುತ್ತೆ. ಆರೋಗ್ಯ ಇಲ್ಲ ಅಂದರೆ ಇನ್ನು ನಾವು ದೇವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಕಷ್ಟ, ನಿಲ್ಲಕ್ಕೂ ಕಷ್ಟ, ಅಯ್ಯೋ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕೆಲವರು ನಿದ್ದೆ ಮಾಡೋಕ್ಕೆ ಶುರು ಹಾಗೆ ಮಾಡಿಬಿಡ್ತಾರೆ. ಆಮೇಲೆ ನಾಳೆ ಹಾಗಾಗಿ ಆ ಟೈಮಲ್ಲಿ ಪ್ರಾರ್ಥನೆ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ. ಆಮೇಲೆ ಹಾಲೆಲೂಯ. ಹಾಗಾಗಿ ನಮಗೆ ಆರೋಗ್ಯವೂ ಕೂಡ ನಮಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಲೋಕದ ಜನರು ಆರೋಗ್ಯವಾಗಿರ್ಬೇಕಂದ್ರೆ ಅವರು ಅನೇಕ ಪ್ರಯಾಸಗಳನ್ನು ಪಡ್ತಾರೆ. ಲೋಕದವ್ರು ಹೇಳ್ತಾರೆ ಚೆನ್ನಾಗಿ ನೀರು ಕುಡಿದ್ರೆ ನಾವು ಆರೋಗ್ಯವಾಗಿರ್ತೀವಿ, ಒಳ್ಳೆ ಪ್ರೋಟೀನ್ ಅಂಶವುಳ್ಳ ಆಹಾರವನ್ನು ನಾವು ಸೇವಿಸಿದ್ರೆ ಆರೋಗ್ಯವಾಗಿರ್ತೀವಿ, ಒಳ್ಳೆ ಚಿಕನ್ ಮಟನ್ ಎಲ್ಲ ತಿಂದರೆ ಆರೋಗ್ಯವಾಗಿರ್ತೀವಿ, ಒಳ್ಳೆಯ ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡಿದ್ರೆ ಒಳ್ಳೆ ಆರೋಗ್ಯವಾಗಿರ್ತೀವಿ, ಈಗೆಲ್ಲ ಹೇಳ್ತಾರೆ. ಆಮೇಲೆ ಹಾಲಲ್ಲಿ ಆದರೂ ಕೂಡ ದೇವರು ಏನಾದರೂ ಒಂದು ರೋಗ ಕೊಟ್ಟರೆ ಅಲ್ಲೇ 2-3 ಗುಂಡಿಗೆ ಹೊರಟು ಹೋಗ್ಬಿಡ್ತಾರೆ ಅಷ್ಟೇ ಕತೆ. ಆಗಲ್ಲ ನೋಡಕ್ಕೆ ಮಾತ್ರ ಏನು ಪೈಲ್ವಾನ್ ಇದ್ದಂಗೆ ಇರ್ತಾರೆ. ಆದರೆ ದೇವ್ರು ಕೂಡ ಒಂದೇ ಒಂದು ರೋಗದ ಮುಂದೆ ಇವರೆಲ್ಲ ಆಟಗಳು ಒಂದೇ ಕ್ಷಣದಲ್ಲಿ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಕೆಲವರು ಏನು ಹೀರೋ ಇಲ್ಲ ಅಂತಾರೆ, ಆಡೋರು ಆಡ್ತಾ ಇರ್ತಾರೆ. ಆದರೆ ದೇವರು ಅವ್ರಿಗೆ ಒಂದೇ ಒಂದು ರೋಗ ಕೊಡಲಿ ಅವ್ರು ಅವತ್ತೇ ಸಮಾಧಿ ಸೇರೋಗ್ಬಿಡ್ತಾರೆ. ಆಮೇಲೆ ಅಲ್ಲಿ ಆದ್ದರಿಂದ
ದಯವ ಮಕ್ಕಳಂತೂ ಕಚ್ಕೊಳಕ್ ಹೋಗ್ಬಾರ್ದು, ಹೆಮ್ಮೆ ಪಡಕ್ ಹೋಗ್ಬಾರ್ದು, ಹೀರೋ ಹೀರೋಯಿನ್ಗಳ ಥರ ಅಡಕ್ ಹೋಗ್ಬಾರ್ದು. ಹೆಂಗಿರ್ಬೇಕು, ದೇವ್ರ ಮಕ್ಕಳು ದೇವ್ರ ಮಕ್ಕಳು ಅಂತಾನೆ ಇರಬೇಕು. ಆವಾಗಲೇ ದೇವರು ನಮ್ಮನ್ನು ಪ್ರೀತಿಸೋದು ಸಾಧ್ಯ ಆಗುತ್ತೆ. ಆಮೇಲೆ ಹಲ್ಲೆಲೂಯ ಕೆಲವೊಬ್ರು ಹೇಳ್ತಾರೆ ಎಲ್ಲ ರೋಗಗಳು ಬರೋದಕ್ಕೆ ಕಾರಣ ಸೈತಾನ. ಹಾಗಾದರೆ ಬೈಬಲ್ ಹೇಳಬೇಕಾಗಿತ್ತು, ಬೈಬಲಲ್ಲಿ ದೇವರು ಕೂಡ ಹೇಳಬೇಕಾಗಿತ್ತು, ಸೈತಾನನಿಂದ ಈ ರೋಗ ಬಂತು ಎಂಬುದಾಗಿ ದೇವರು ಕೂಡ ಎಲ್ಲಾದರೂ ಹೇಳಿದಾನ. ಇಡೀ ಬೈಬಲಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಸೈತಾನನಿಂದ ಒಂದು ರೋಗ ಬಂತು ಎಂಬುದಾಗಿ ಎಲ್ಲೂ ಕೂಡ ಇಲ್ಲ. ಆಮೇಲೆ ಹಲ್ಲೆಲೂಯ ಹಾಗಾದರೆ ದೇವ್ರ ವಾಕ್ಯ ಹೇಳುತ್ತೆ ದೇವರಿಂದಲೇ ಎಲ್ಲ ರೋಗಗಳು ಬರುವುದಕ್ಕೆ ಕಾರಣವಾಗಿದೆ. ಅದು ದೇವರು ಮಾತ್ರ ಅನುಮತಿ ಕೊಡ್ತಾನೆ ಯಾವ ರೋಗ ಯಾವ ಟೈಮಲ್ಲಿ ಯಾವ ಕಾಲದಲ್ಲಿ ಯಾವ ರೋಗ ಬರಬೇಕು. ಆಮೇಲೆ ಯಾಕಂದರೆ ಯೇಸುವಿನ ಕಾಲದಲ್ಲಿ ಘೋರ ರೋಗವಾಗಿತ್ತು ಕುಷ್ಠರೋಗ, ಆಮೇಲೆ ಅದೇ ಭಯಾನಕ ರೋಗ. ಆಮೇಲೆ ಹಲ್ಲೆಲೂಯ ನಂತರದ ಕಾಲಘಟ್ಟದಲ್ಲಿ ಏಡ್ಸ್, ಒಬಲ ಈ ರೀತಿಯ ಹೋದಂಥ ಅನೇಕ ಕಾಯಿಲೆಗಳು ಘೋರವಾಗಿತ್ತು. ಈಗ ನಮ್ಮ ಕಾಲಘಟ್ಟದಲ್ಲಿ 2020 ಕಾಲಘಟ್ಟದಲ್ಲಿ ಕೊರೋನಾ ಅಂದರೆ ಮುಗಿಯಿತು, ಎಲ್ಲರೂ ಭಯ. ಆಮೇಲೆ ಯಾಕಂದರೆ ಆ ರೋಗ ಅತ್ಯಂತ ಭಯಂಕರವಾಗಿ ಘೋರವಾದಂಥ ರೋಗವಾಗಿತ್ತು. ಆಮೇಲೆ ಹಲ್ಲೆಲೂಯ ಆದರೆ ಎಲ್ಲ ಇವೆಲ್ಲ ರೋಗಗಳು ಬರುವುದಕ್ಕೆ ದೇವ್ರ ಅನುಮತಿ ಕೊಡ್ತಾನೆ, ಆಗ ಆ ರೋಗಗಳು ಲೋಕದಲ್ಲಿ ಬರುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯ ಬರಬೇಕಂದ್ರೆ ದೇವ್ರು ಯಾರನ್ನಾದರೂ ಮನುಷ್ಯನೇ ಉಪಯೋಗಿಸಲೇಬೇಕು, ಇನ್ಯಾರು ದೇವರೇ ಡೈರೆಕ್ಟ್ ಬಂದು ಆ ಕೆಲಸ ಎಲ್ಲ ಮಾಡಲ್ಲ. ಆಮೇಲೆ ಹಲ್ಲೆಲೂಯ ಹಾಗಾಗಿ ದೇವರು ಆ ಕೊರೋನಾ ಬರಬೇಕಂದ್ರೂ ಕೂಡ ಕೆಲವು ಲೋಕದ ಜನರನ್ನ ಉಪಯೋಗಿಸಿದ್ದಾನೆ. ಆಮೇಲೆ ಹಲ್ಲೆಲೂಯ ಹಾಗಾದರೆ ಈಗ ದೇವರಿಂದಲೇ ರೋಗ ಬಂತು ಎಂಬುದಾಗಿ ಉದಾಹರಣೆಗೆ ನಾವು ಬರುವನ ಕಾಲಘಟ್ಟದಲ್ಲಿ ಕೂಡ ದೇವರು ಲೋಕದಲ್ಲಿ ರೋಗಗಳನ್ನು ಬರಮಾಡ್ತಾನೆ. ಅದು ಯಾವ ಯಾವ ರೀತಿಯಲ್ಲಿ ದೇವರು ಆ ಕಾಲದಲ್ಲೂ ರೋಗವನ್ನು ಬರೆಸಿದ್ದಾನೆ ಇಲ್ವೇ ಎಂಬುದಾಗಿ ನಾವು ದೇವ್ರ ವಾಕ್ಯದ ಮುಖಾಂತರವೇನು ಹಾಗೆ ನೋಡಿಕೊಳ್ಳುವವರಾಗಿರೋಣ. ವಿಮೋಚನ ಕಂಡ 9:1-3 ವಾಕ್ಯಗಳಲ್ಲಿ ನಾವು ಓದಿಕೊಳ್ಳುವವರಾಗಿರೋಣ. ಎಕ್ಸೋಡಸ್ ಚಾಪ್ಟರ್ 9:1-3 ಅಲ್ಲಿ ದೇವರಾತ್ಮ ಸಭೆ ಆದ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಬಿಹೋಲ್ಡ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ಈಸ್ ಅಪಾನ್ ದ ಕ್ಯಾಟಲ್ ವಿಚ್ ಈಸ್ ಇನ್ ದ ಫೀಲ್ಡ್, ಅಪಾನ್ ದ ಹಾರ್ಸಸ್, ಅಪಾನ್ ದ ಎಸಸ್, ಅಪಾನ್ ದ ಕ್ಯಾಮಲ್ಸ್, ಅಪಾನ್ ದ ಆಕ್ಸನ್, ಆ್ಯಂಡ್ ಅಪಾನ್ ದ ಶಿಪ್ ದೇರ್ ಶಾಲ್ ಬಿ ಎ ವೆರಿ ಗ್ಲೋರಿಯಸ್ ಮರೈನ್ ರೈನ್. ವಿಮೋಚನಾ ಕಾಂಡ 9:1-3 ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮ ಸಂಡೆ ಈ ರೀತಿ ಮಾತನಾಡ್ತಾನೆ. ತರುವಾಯಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಫರೋನನ ಬಳಿಗೆ ಹೋಗಿ ಅವನಿಗೆ ಇಬ್ರಿಯರ ದೇವರಾದ ಯೆಹೋವನನ್ನು ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂಬುದಾಗಿ ಹೇಳಿದ್ದಾನಷ್ಟೇ. ನೀನು ಅವರಿಗೆ ಅಪ್ಪಣೆ ಕೊಡದೆ ಇನ್ನು ಅವರನ್ನು ತಡೆದರೆ ಯೆಹೋವನು ಅಡವಿಯಲ್ಲಿರುವ ನಿನ್ನ ಎಲ್ಲ ಪಶುಗಳಿಗೂ, ಕುದುರೆ, ಕತ್ತೆ, ಒಂಟೆ, ದನ, ಕುರಿ, ಆಡು ಇವೆಲ್ಲವುಗಳಿಗೂ ವಿರುದ್ಧವಾಗಿ ತನ್ನ ಕೈ ಎತ್ತಿ ಘೋರ ವ್ಯಾಧಿಯನ್ನು ಉಂಟು ಮಾಡುವನೆಂದು ತಿಳಿದುಕೋ. ಹಾಗಾದರೆ ಈ ದೇವ್ರ ವಾಕ್ಯವು ಸ್ಪಷ್ಟವಾಗಿ ಸಭೆ ಆದ ನಮ್ಮೆಲ್ಲರ ಸಣ್ಣ ವಿಶೇಷವಾಗಿ ಅಂತ ದಕ್ಷಿಣ ಸಭೆ ಆದ ನಮ್ಮ ಸಣ್ಣ ದೇವರಾತ್ಮ ಮಾತನಾಡ್ತಿದ್ದೇನೆ. ಈ ವಾಕ್ಯದಲ್ಲಿ ಓದಿರುವಂತೆ ಇಲ್ಲಿ ಯಾರು ರೋಗವನ್ನು ಬರಮಾಡ್ತೇನೆ ಎಂಬುದಾಗಿ ದೇವರ ಮೋಶೆ ಸಂಗಡ ಮಾತನಾಡ್ತಾ ಇದ್ದೇನೆ ಅಂದರೆ ಯೆಹೋವನು. ಹಾಗಾದರೆ ದೇವರೇ ಈ ರೋಗವನ್ನು ಬರಮಾಡ್ತಿದ್ದೇನೆ, ಅದು ಅತ್ಯಂತ ರೋಗವಲ್ಲ ಘೋರ ವ್ಯಾಧಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯ ಆ ಕಾಲಘಟ್ಟದಲ್ಲಿ ಘೋರ ವ್ಯಾಧಿಯನ್ನು ಫರೋನನ ಕಾಲದಲ್ಲೇ ದೇವರು ಲೋಕದಲ್ಲಿ ಆತನು ಬರಮಾಡಿದವನಾಗಿದ್ದಾನೆ. ಹಾಗಾದರೆ ಈ ವಾಕ್ಯದ ಮುಖಾಂತರವಾಗಿ ನಾವು ಸರಿಯಾಗಿ ತಿಳ್ಕೊಳ್ಬೋದು ಲೋಕದಲ್ಲಿ ಘೋರವಾದಂಥ ರೋಗಗಳು ಬರುವುದಕ್ಕೆ ಕಾರಣ ಅದು ದೇವರಾಗಿರ್ತಾನೆ. ಕಾರಣ ದೇವರು ಸುಮ್ಮನೆ ಬರಮಾಡಲ್ಲ. ಈಗ ಇಲ್ಲಿ ಬರಮಾಡೋದಕ್ಕೆ ಒಂದು ಕಾರಣ ದೇವ್ರಿಗೆ ಏನಂದರೆ ಫರೋನನಿಗೆ ದೇವರ ಮೋಶೆ ಮುಖಾಂತರವಾಗಿ ಹೇಳಿಸ್ತಾನೆ, ಫರೋನನೇ ಆ ಜನರನ್ನು ಬಿಟ್ಕೊಡು, ಅವರು ನನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಅವರನ್ನು ಬಿಟ್ಕೊಡು ಎಂಬುದಾಗಿ ದೇವರು ಮೋಶೆ ಮುಖಾಂತರವಾಗಿ ಮಾತನಾಡ್ತಾನೆ. ಆದರೆ ಮೋಶೆ ಮಾತನ ಫರೋನನು ಬೆಳಕುಳು ಕೇಳದೇ ಇಲ್ಲ. ಆಮೇಲೆ ಹಲ್ಲೆಲೂಯ ಫರೋನನು ಒಂದು ರೀತಿಯಲ್ಲಿ ಸೈತಾನನಿಗೆ ಸೂಚನೆ ಆಗಿರ್ತಾನೆ. ಆಮೇಲೆ ಹಲ್ಲೆಲೂಯ ಸೈತಾನನೇ ದೇವ್ರ ಮಕ್ಕಳನ್ನು ಆರಾಧನೆ ಬಿಟ್ಕೊಡು ಅಂದರೆ ನಂಬರ್ ಒನ್ ಕೆಲಸ ಏನೇ ಅದು ನಾನು ಬಿಡಲ್ಲ ಅಂತಾನೆ. ದೇವರು ಹೇಳ್ತಾನೆ ನೀನು ಬಿಡಬೇಕು. ಸೈತಾನ ಎಲ್ಲರಿಗೂ ಬಿಡಲ್ಲ, ಒಂದು ರೋಗ ಬರೋರಿಗೆ ಮಾತ್ರ ಬಿಡಲ್ಲ, ಆ ರೋಗಗಳನ್ನು ಬರಮಾಡಿದ್ರೆ ಅವನೇ ಬಿಡ್ತಾನೆ ಅನ್ನೋದು ದೇವ್ರ ಗೊತ್ತು. ಹಂಗಾಗಿ ದೇವ್ರ ಆ ರೋಗಗಳನ್ನ ಘೋರ ವ್ಯಾಧಿಗಳನ್ನು ಫರೋನನ ಕಾಲದಲ್ಲಿ
ಬರ ಮಾಡ್ತಾನೆ ಗುಪ್ತ ದೇಶದಲ್ಲಿ ಅಮ್ಮೇನ್ ಹಾಳುಲಿಯ. ಅದರ ಮುಖಾಂತರವಾಗಿ ದೇವರು ತನ್ನ ಜನರನ್ನು ಬಿಡಿಸುವುದಕ್ಕೆ ಇಚ್ಛೆಯುಳ್ಳವನಾಗ್ತಾನೆ. ಅದೇ ರೀತಿಯ ಲೋಕದಲ್ಲೂ ಕೂಡ ಸೈತಾನನ್ನು ಈ ಕಾಲಘಟ್ಟದಲ್ಲೂ ದೇವ ಮಕ್ಕಳನ್ನು ಲೋಕದ ವಿಷಯಗಳಿಂದ, ಲೋಕದ ಪ್ರಾಬ್ಲಮ್ಗಳಿಂದ, ಲೋಕದ ಕೆಲಸಗಳಿಂದ, ಲೋಕದ ಅನೇಕ ವಿಚಾರಗಳಿಂದ, ಫಿಲಮ್ಗಳನ್ನು ನೋಡೋದ್ರಿಂದ, ಧಾರಾವಾಹಿಗಳನ್ನು ನೋಡೋದ್ರಿಂದ, ಲೋಕದ ಪಾಪಗಳಲ್ಲಿ ಧೂಮಪಾನ ಮದ್ಯಪಾನ ಇವೆಲ್ಲವನ್ನು ಮಾಡೋದ್ರಿಂದ ದೇವ ಮಕ್ಕಳನ್ನು ಅವನು ಆರಾಧನೆ ಬಿಡೋದೇ ಇಲ್ಲ. ಅವನಿಗಾದರೂ ಮಾಡಿ ಇವ್ರನ್ನ ದೇವರಿಂದ ದೂರ ಮಾಡಬೇಕೆಂದಾಗಿ ಆರಾಧನೆ ಐತಿ. ನಾನೇ ಪಾರ್ಟಿ ಮಾಡೋಣ ಬನ್ನಿ ಎಂಬುದಾಗಿ ಸ್ನೇಹಿತನನ್ನು ಲೋಕದ ಸ್ನೇಹಿತರಿಂದನೇ ಕರೆ ಕೊಡಿಸ್ತಾನೆ. ಬಾ ಇಲ್ಲ ಪಿಕ್ನಿಕ್ ಹೋಗೋಣ, ಬಾ ಇಲ್ಲ ಟೂರ್ಗೆ ಹೋಗೋಣ, ಬಾ ಇಲ್ಲ ಟ್ರಿಪ್ಗೆ ಹೋಗೋಣ, ಬಾ ಇಲ್ಲ ವಿದೇಶಕ್ಕೆ ಹೋಗೋಣ, ಬಾ ಇಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗೋಣ, ಬಾ ಅದೇ ಟೈಮಲ್ಲಿ ಫಿಲಮ್ ನೋಡೋಣಕ್ಕೆ ಹೋಗೋಣ, ಬಾ ಇಲ್ಲ ಧಾರಾವಾಹಿ ನೋಡೋಕ್ಕೆ ಹೋಗೋಣ, ಬಾ ಇಲ್ಲ ಪಬ್ಗೆ ಹೋಗೋಣ, ಬಾ ಕ್ಲಬ್ಗೆ ಹೋಗೋಣ, ಬಾ ಈ ರೀತಿ ಸೈತಾನನು ಲೋಕದ ಎಲ್ಲ ಮನುಷ್ಯರನ್ನು ದೈವ ಮಕ್ಕಳನ್ನು ಅವನು ಹಾಳು ಮಾಡೋದಕ್ಕಾಗಿ ಲೋಕದ ಜನರನ್ನೇ ಉಪಯೋಗಿಸೋದು. ಹೆಚ್ಚಾಗಿ ಅಮ್ಮೇನ ಹಾಲುಳಿಯ ಅವ್ರನ್ನ ಉಪಯೋಗಿಸಿ ದೇವ್ರ ಮಕ್ಕಳನ್ನ ದೇವರಿಂದ ದೂರ ಮಾಡಬೇಕನ್ನೋದೇ ಅವನ ನಂಬರ್ ಒನ್ ಪ್ಲ್ಯಾನ್ ಆದ ಅಮ್ಮೇನ ಹಾಲುಳಿಯ. ಯಾಕೆಂದ್ರೆ ಲೋಕದವ್ರನ್ನ ಈಗಾಗಲೇ ಬುಟ್ಟಿಗೆ ಬೆಳೆಸ್ಕೊಂಡಾಗಿದೆ, ಹಂಗಾಗಿ ಅವ್ರ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳ. ಈಗ ಬುಟ್ಟಿಗೆ ಬೆಳೆದೇ ಇರೋ ಹಣ್ಣುಗಳನ್ನೇ ಅವನು ಟಾರ್ಗೆಟ್ ಮಾಡೋದು, ಅಂದರೆ ರಕ್ಷಣೆ ಹೊಂದಿರೋರನ್ನೇ. ಅಮ್ಮೇನ ಹಾಲುಳಿಯ ಯಾಕಂದ್ರೆ ಇವ್ರನ್ನ ದೇವರಿಂದ ದೂರ ಮಾಡಬೇಕು, ಇವರು ಕೂಡ ನನ್ನ ಜೊತೆ ನರ್ಗ ಬರಬೇಕೆಂಬುದಾಗಿ ಅವನು ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಅಲ್ಲಿ ಆದ ಕಾರಣ ದೇವರು ಕೂಡ ರೋಗಗಳನ್ನು ಬರಮಾಡ್ತಾ ಇರುವ ಉದ್ದೇಶ ಸೈತಾನವಾಗಿ ಬಿಟ್ಕೊಡ್ತಾ ಇಲ್ಲ ಫರೋನನ ಮುಖಾಂತರ ಬಗ್ಗೆ ದೇವ್ರ ಮಕ್ಕಳನ್ನ ಆರಾಧನೆ ಮಾಡೋದಕ್ಕೋಸ್ಕರ. ಹಂಗಾಗಿ ದೇವರು ಒಂದು ತೀರ್ಮಾನ ಮಾಡಿಬಿಟ್ಟ, ರೋಗಗಳನ್ನೆಲ್ಲ ಘೋರ ವ್ಯಾಧಿಗಳನ್ನು ಇವನು ದೇಶದಲ್ಲಿ ಬರಮಾಡ್ದಾಗ ಆವಾಗ ಈ ರೋಗಗಳನ್ನು ನೋಡಿ ಎದುರುಕೊಂಡು ಭಯ ಪಡ್ಕೊಂಡು ಅವಾಗಾದರೂ ಇವನು ನನ್ನ ಜನರನ್ನ ಬಿಟ್ಬಿಡ್ತಾನೆ. ಅವಾಗ ದೇವರು ಮಕ್ಕಳು ದೇವರನ್ನು ಆರಾಧನೆ ಮಾಡುವ ಹಾಗೆ ಆಗುತ್ತದೆ ಎಂಬುದಾಗಿ ದೇವರು ರೋಗಗಳನ್ನು ಲೋಕದಲ್ಲಿ ಬರಮಾಡಿದವನಾಗಿದ್ದಾನೆ. ಆಮೇನ್ ಹಾಲೆಲೂಯ. ಹಾಗಾದ್ರೂ ಈ ವಾಕ್ಯದ ಮುಖಾಂತರವಾಗಿ ನಮಗೆ ಅರ್ಥ ಆಯಿತು, ಗೌರವ ವ್ಯಾಧಿಗಳೆಲ್ಲ ಬರೋದು ಯಾರಿಂದ? ಎಲ್ಲ ಹೇಳಬೇಕು ದೇವರಿಂದ. ಯಾಕೆ ದೇವರು ಕಾರಣ ಇಲ್ಲದೆ ಬರಮಾಡಿಸಲ್ಲ, ಒಂದು ಕಾರಣ ಇರುತ್ತೆ. ಏನು ಫರೋನನ್ನು ದೇವ ಜನರನ್ನ ಆರಾಧನೆಗೆ ಬಿಡ್ತಾ ಇರಲಿಲ್ಲ, ಬಿಡಬೇಕಂದ್ರೆ ಈಗ ದೇವರು ತೀರ್ಮಾನ ಮಾಡಿದ್ರು, ರೋಗ ಕೊಟ್ರೇನೆ ಇವನು ಬಿಡ್ತಾನೆ ಅನ್ನೋದು. ಹಂಗಾಗಿ ದೇವರು ಆ ಕಾಲಘಟ್ಟದಲ್ಲಿ ರೋಗಗಳನ್ನು ಬರಮಾಡಿದನು. ಹಾಗಾದರೆ ನಮ್ಮ ಕಾಲಘಟ್ಟದಲ್ಲೂ ಕೊರೋನಾ ರೋಗ ಭಯಂಕರ ರೋಗ ಘೋರ ವ್ಯಾಧಿ ಆಗಿ ಅದು ಕಾಣಿಸಲ್ಪಡ್ತು, ಅದನ್ನ ಯಾಕೆ ಬರಮಾಡ್ದ ಅಂತ ಅಂದರೆ ಈಗ ಲೋಕದಲ್ಲಿ ಪಾಪ ಒಂದು ರೀತಿಯಲ್ಲಿ ಸೋದೋಮ್ ಗೋಮರ ರೀತಿಯಲ್ಲಿ ಪಾಪ ಅಂದರೆ ಪಾಪ ಲೋಕದಲ್ಲಿ ಸಿಕ್ಕಾಪಟ್ಟೆ ಪಾಪಗಳಿತ್ತು. ಆಮೇಲೆ ಹಾಲಲ್ಲಿ ಅದೇ ಕೊರೋನಾ ಯಾವಾಗ ಬರಮಾಡಿದ್ರು ಎಲ್ಲ ಕ್ಲಬ್ಬು ಪಬ್ಬು ಎಲ್ಲ ಧೂಮಪಾನ ಮದ್ಯಪಾನದ ಎಲ್ಲ ಅಂಗಡಿಗಳು ಮುಚ್ಚೋದು. ಆಮೇಲೆ ಹಾಲಲ್ಲಿ ಮುಚ್ಚೋದು ಮುಚ್ಚಲಿಲ್ಲ ಮುಚ್ಚೋದು ಆಮೇಲೆ ಹಾಲಲ್ಲಿ ಅದಕ್ಕೆ ಆಮೇಲೆ ಹಾಲಲ್ಲು. ಹಂಗಾಗಿ ಅವಾಗ ಏನಾಯಿತು, ಪಾಪ ಎಷ್ಟು ಹೆಚ್ಚಿತ್ತು ಸಡನ್ನ ಒಂದೇ ಸ್ಟೆಪ್ ಬ್ರೇಕ್ ಆಗಿ ಎಲ್ಲ ಗಾಡಿ ನಿಲ್ಲಿಸ್ದಾಗ ಎಲ್ಲ ಸಡನ್ ಆಗಿ ಸ್ಟಾಪ್ ಆಗೋಯ್ತು, ಎಲ್ಲ ಸಡನ್ ಬ್ರೇಕ್ ಹಾಕ್ಸ್ಬಿಟ್ರು ದೇವರು. ಆಮೇಲೆ ಹಾಲಲ್ಲಿ ಹಂಗಾಗಿ ಯಾವಾಗ ಪಾಪ ಹೆಚ್ಚುತ್ತೋ ಅವಾಗ ಎಲ್ಲ ದೇವ್ರು ಏನು ಮಾಡ್ತಾನೆ, ಘೋರ ರೋಗಗಳನ್ನು ಭೂಮಿಯಲ್ಲಿ ಬರಮಾಡ್ತಾನೆ. ಆದ್ದರಿಂದ ಆಗ ಬರಮಾಡಿದಾಗ ಪಾಪದ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ, ಪರಿಶುದ್ಧತೆಯ ಪ್ರಮಾಣ ಹೆಚ್ಚಾಗುತ್ತೆ. ಈ ರೋಗಗಳು ಬಂದಾಗಲೇ ಅನೇಕ ಜನರು ನಿಜವಾಗ್ಲೂ ದೇವರಲ್ಲಿ ಭಯಭಕ್ತಿ ಇಲ್ಲವರೇ ಪ್ರಾರ್ಥನೆ ಮಾಡಿದ್ರು, ಇನ್ನೂ ಕೆಲವರಂತೂ ಹಾನಿ ನಡೆದಿದೆ ದಾರಿ ಅನ್ನೋ ಥರ ಕೂಡ ನಡೆದ್ರು, ಅಂಥವ್ರನ್ನ ದೇವ್ರು ನೋಡ್ಕೊತಾರೆ. ಆದರೆ ನಿಜವಾಗ್ಲೂ ದೇವರಲ್ಲಿ ಭಯಭಕ್ತಿ ಇಳುವರಾಗಿ ಪ್ರಾರ್ಥನೆ ಮಾಡಿದ್ದಂಥ ದೇವ ಮಕ್ಕಳನ್ನು ದೇವರು ಕಂಡವನಾಗಿದ್ದಾನೆ, ಅಂಥವ್ರನ್ನ ಬದುಕಿಸಿದವನಾಗಿದ್ದಾನೆ. ಆ ಟೈಮಲ್ಲಿ ನಿಜವಾಗಿ ಭಯಭಕ್ತಿ ಇಲ್ಲದೆ ನಡ್ಕೊಂಡವ್ರನ್ನೆಲ್ಲರೂ ಹಂಗೆ ಅವ್ರ ಕಥೆನೇ ಮುಗಿಸ್ಬಿಟ್ಟವನೇ ದೇವರು. ಆಮೇನ ಹಾಲೆಲೂಯ. ಹಾಗಾಗಿ ದೇವರು ರೋಗಗಳನ್ನು ಬರಮಾಡೋದಕ್ಕೆ ಒಂದು ಕಾರಣ ಇರುತ್ತೆ, ಆ ಕಾರಣದ ಮುಖಾಂತರವಾಗಿ ದೇವರು ರೋಗಗಳನ್ನು ಭೂಮಿಯಲ್ಲಿ ಬರುವುದಕ್ಕೆ ಆತನು ಅನುಮತಿಯನ್ನು ಕೊಡ್ತಾನೆ. ಆಗ ಆ ರೋಗಗಳು ಲೋಕದಲ್ಲಿ ಬರುವಂಥದ್ದಾಗಿದೆ. ಆಮೇನ ಹಾಲೆಲೂಯ. ಈಗ ನಾವು ಎರಡನೇ ಪೂರ್ವಕಾಲ ವೃತ್ತಾಂತ 7:14 ಮುಂದುವರೆದ ಭಾಗವನ್ನು ನೋಡ್ಕೊಳ್ಳೋಣ. ನನ್ನ ಜನರ ಮಧ್ಯದಲ್ಲಿ ಘೋರ ವ್ಯಾಧಿಯನ್ನು ಕಳಿಸಿದ್ರು. ಹಾಗಾದರೆ ಯಾರು ಕಳಿಸೋದು, ಯಾಕೆ ಕಳಿಸೋದು ಎಂಬುದಾಗಿ ಈಗ ದೇವರಾತ್ಮ ನಮ್ಮ ಸಂಗಡ ಮಾತನಾಡಿದ್ದಾನೆ. ಅದು ಮುಂದುವರೆದ ಭಾಗದಲ್ಲಿ ದೇವರಾತ್ಮ ನಮ್ಮ ಸಂಗಡ ಮಾತನಾಡುತ್ತಿದ್ದೇನೆ, ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ಎಂಬುದಾಗಿ. ಹಾಗಾದರೆ
ಯಾರನ್ನು ದೇವರು ನನ್ನ ಜನರು ಎಂಬುದಾಗಿ ಕರೀತಾರೆ, ಆತನ ಹೆಸರಿನಿಂದ ಕರೆಯಲ್ಪಟ್ಟವರು ಎಂಬುದಾಗಿ ಲೋಕದವರು ಕರೀತಾರೆ. ಆಮೇನ್, ಹಾಲೆಲೂಯ. ಅಪೊಸ್ತಲರ ಕಾಲದಲ್ಲಿ ಅಪೊಸ್ತಲರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ಬಿಡುಗಡೆ ಇವೆಲ್ಲ ನಡೀತಿದ್ವು. ಹಾಗಾಗಿ ಲೋಕದವರೆಲ್ಲರೂ ಅವರನ್ನ ಅಪೊಸ್ತಲರ ಕಾಲಘಟ್ಟದಲ್ಲಿ ಅವರೇ ಹೆಸರು ಇಟ್ಪಟ್ರು, ಇನ್ಮೇಲೆ ಇವರೇ ಕ್ರೈಸ್ತರು ಎಂಬುದಾಗಿ. ಆಮೇನ್, ಹಾಲೆಲೂಯ. ಯಾಕಂದ್ರೆ ಕ್ರಿಸ್ತನವರಾಗಿ ಕ್ರಿಸ್ತನಂತ ಇವರು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಲೋಕದವರು ಕ್ರೈಸ್ತರು ಎಂಬುದಾಗಿಟ್ಟರು ಹೊರತು ದೇವರಲ್ಲೂ ಕೂಡ ಕ್ರೈಸ್ತರು ಎಂಬುದಾಗಿ ಹೆಸರು ಇಡಲೇ ಇಲ್ಲ. ಆಮೇನ್, ಹಾಲೆಲೂಯ. ಯಾರಿಟ್ಟಿದ್ದು ಲೋಕದವರು. ಹಾಗಾಗಿ ದೇವರಲ್ಲಿ ಯಾವುದೇ ಜಾತಿ ಇಲ್ಲ, ಭೇದ ಭಾವ ಇಲ್ಲ, ಭಾಷೆನೂ ಇಲ್ಲ, ಯಾವುದೇ ತಾರತಮ್ಯ ಇಲ್ಲದೇ ಇರುವ ದೇವರು ಅಂದರೆ ಅದು ನಮ್ಮ ದೇವರಾಗಿದ್ದಾನೆ. ಆಮೇನ್, ಹಾಲೆಲೂಯ. ಹಾಗಾದರೆ ಈಗ ದೇವರು ಹೇಳ್ತಾ ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ಎಂಬುದಾಗಿ. ಆದರೆ ಯೇಸುವಿನ ಹೆಸರಿನಿಂದ ಕರೆಯಲ್ಪಟ್ಟಂಥ ದೇವ ಮಕ್ಕಳಾದ ನಾವು ರಕ್ಷಣೆ ಹೊಂದಿರುವವರೇ, ನಾವೀಗ ದೇವ ಜನರಾಗಿದ್ದೇವೆ. ಆಮೇನ್, ಹಾಲೆಲೂಯ. ಈಗ ದೇವ ಜನರಾದ ನಾವು ಆತನ ಬಳಿಗೆ ಬರುವಂಥವರಾಗಿದ್ದೇವೆ, ಆತನನ್ನು ಆರಾಧನೆ ಮಾಡುವವರಾಗಿದ್ದೇವೆ, ಆತನಲ್ಲಿ ಪ್ರಾರ್ಥನೆ ಮಾಡುವವರಾಗಿರ್ತೇವೆ, ಆತನ ವಾಕ್ಯಗಳನ್ನು ಧ್ಯಾನಿಸುವವರಾಗಿರ್ತೇವೆ. ಇಂಥ ಜನರನ್ನ ಏನಂತಾರೆ, ಆತನ ಜನರು, ಆತನ ಹೆಸರಿನಿಂದ ಕರೆಯಲ್ಪಟ್ಟ ಜನರಾಗಿದ್ದೇವೆ ನಾವು. ಆದರೆ ಲೋಕದವರು ಅವರು ಯೇಸುವನ್ನ ನಂಬಲ್ಲ. ಯೇಸು ಹೆಸರು ಎತ್ತಿದ್ರೆ ನೀವು ಕೋಪ ಬರುತ್ತೆ ಕೆಲವರಿಗೆ. ಕೆಲವರು ಸುವಾರ್ತೆ ಹೇಳಕ್ ಹೋಗ್ಬಿಟ್ರೆ ಅವ್ರು ಹೇಳ್ಬಿಡ್ತಾರೆ, ನೀವು ಕನ್ವರ್ಟ್ ಮಾಡಕ್ ಬಂದಿದ್ರಲ್ಲಿಗೆ ಯಾವಾಗಲೂ ನಿಮ್ಗೆ ಏನು ಮಾಡಕ್ಕೆ ಕೆಲಸ ಇಲ್ವೋ ಅಂದಾಗಿ. ಆಮೇಲೆ ಅಲ್ಲೆಲ್ಲ ಯಾವಾಗ ಒಬ್ರು ಸೇವಕರು ಹೇಳಿದ್ರು, ನನ್ನ ಕೆಲಸನೇ ಇದೆ ಸುವಾರ್ತೆ ಸಾರೋದು ಅಂದೇ. ಅವ್ರು ಕೇಳೋ ಪ್ರಶ್ನೆ ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ. ಆದರೆ ಅವ್ರ ಕೆಲಸ ಏನು, ಸುವಾರ್ತೆ ಸಾರೋದೆ ಅವ್ರ ಕೆಲಸ. ಆಮೇಲೆ ಆಲುಡಿಯ ದೇವ್ರ ಮಕ್ಳು ಅಂತ ಅವತಾರವನ್ನು ಕೊಡೋರು ನೀವಾಗಿರಿ. ಆಮೇಲೆ ಆಲುಡಿಯ. ಹಾಗಾದರೆ ದೇವ್ರು ಹೇಳ್ತಾ ಇದ್ದೇನೆ, ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ನನ್ನ ಜನರು ಎಂಬ. ಯಾಕೆಂದರೆ ನಾವು ಯೇಸುವಿನ ರಕ್ತದಿಂದ ಕೊಳ್ಳಲ್ಪಟ್ಟಂಥ ದೈವ ಜನರಾಗಿದ್ದೇವೆ. ಆಮೇನ್, ಹಾಲೆಲೂಯ. ಆದ್ದರಿಂದ ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧ ಪರಿಶುದ್ಧ ಪಡಿಸುವಂಥ ರಕ್ತವು ಯೇಸುವಿನ ರಕ್ತವಾಗಿದೆ. ಆಮೇನ್, ಹಾಲೆಲೂಯ. ಆದ್ದರಿಂದ ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್ ನೇಕ್ಷನ್ ಹೇ ಹೂಮ್ ಡಿ ಮೆಗಿಂಗ್ ಮೇರೆ ಲೋಕೋ ಜೋ ಮೇರೆ ನಾಮ ಸೇ ಬುಲಾಹೇ ಜಾತೆ ಹೈ. ಆಮೇನ್. ಎನ್ ಪೇರು ಅಳಿಕಪಟ್ಟ ಎನ್ ಮಕ್ಕಳು ನಾ ಪೇರು ತೋ ಪಿಲವಬಡಿನ ನಾ ಪ್ರಜಲು. ಆಮೇನ್, ಹಾಲೆಲೂಯ. ಯೇಸುವಿನ ಹೆಸರಿನಿಂದ ಕರೆಯಪಟ್ಟಂಥ ದೈವ ಮಕ್ಕಳು ನಾವಾಗಿದ್ದೇವೆ. ಆಮೇನ್, ಹಾಲೆಲೂಯ. ದೇವಿ ಯಾರ್ಯಾರು ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಾರ ಅವರೆಲ್ಲರಿಗೆ ದೇವರ ಮಕ್ಕಳು ಆಗುವ ಅಧಿಕಾರವನ್ನು ದೇವರು ಸೋಬೆ ಅದ ನಮ್ಮೆಲ್ಲರಿಗೂ ಆತನು ಕೊಟ್ಟಿದ್ದವನಾಗಿದ್ದಾನೆ. ಆಮೇನ್, ಹಾಲೆಲೂಯ. ಆದ್ದರಿಂದ ನಾವು ಆತನ ಮಕ್ಕಳು, ಆತನ ಜನರು, ಆತನ ಹೆಸರಿನಿಂದ ಕರೆಯಲ್ಪಟ್ಟವರು ಆಗಿದ್ದೇವೆ. ಆಮೇನ್, ಹಾಲೆಲೂಯ. ಹಾಗಾದರೆ ನಮಗೆ ಈ ದಿನ ಹೇಳ್ತಾ ಇದ್ದಾನೆ, ದೇವರು ಲೋಕಕ್ಕೆ ದೇಶಕ್ಕೆ ಆರೋಗ್ಯ ಬರಬೇಕಂದ್ರೆ ಲೋಕದಲ್ಲಿರುವ ಎಲ್ಲ ಜನರು ಏನೇನೆಲ್ಲ ಕೆಲಸವನ್ನು ಮಾಡುವವರಾಗಿರ್ಬೇಕೆಂಬುದಾಗಿ ದೇವರಾತ್ಮನು ಮುಂದುವರೆದ ಭಾಗದಲ್ಲಿ ದೇವರಾತ್ಮನ ಸಭೆಯಿಂದ ನಮ್ಗೆ ಹೇಳ್ತಾ ಇದ್ದಾನೆ. ನಾವು ಆತನ ಜನರಾಗಿರ್ಬೇಕು, ಆತನ ಮಕ್ಕಳಾಗಿರ್ಬೇಕು. ಆಮೇನ್, ಹಾಲೆಲೂಯ. ಆಗ ದೇವರು ನಮಗೆ ಆರೋಗ್ಯವನ್ನು ದಯಪಾಲಿಸಲು ಶಕ್ತನಾಗಿರುತ್ತಾನೆ. ಆಮೇನ್, ಹಾಲೆಲೂಯ. ನಾವು ದೇವರ ಜನರು ಮಕ್ಕಳಾಗಿದ್ಮೇಲೂ ಕೂಡ ನಮಗೇನೂ ರೋಗ ಬರೋದಿಲ್ವಾ ಎಂಬುದಾಗಿ ದೇವರು ಎಲ್ಲನ ಹೇಳಿದ್ದಾನ. ಎಲ್ಲೂ ಕೂಡ ಹೇಳಿಲ್ಲ. ನಮಗೂ ಕೂಡ ವರ್ಷಕ್ಕೊಂದು ಸತಿ ನೆಗಡಿನೋ, ಕೆಮ್ಮು, ಶೀತನ, ಜ್ವರನೋ, ಅದು ಇದು ಏನಾದರೂ ರೋಗ ಬಂದರೂ ಬರ್ಬೋದು. ಆದರೆ ದೇವರು ನಮಗೆ ಯಾವುದೇ ರೋಗಗಳನ್ನ ಬರಮಾಡಿದ್ರು, ಆವಾಗ ನಾವು ಹೇಗೆ ಆ ರೋಗವನ್ನು ಜಯಿಸಲು ಶಕ್ತರಾಗಬೇಕು ಎಂಬುದಾಗಿ ದೇವರು ಎರಡು ಪೂರ್ವಕಾಲ ವೃತ್ತಾಂತ 7:14 ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ಮೊದಲನೇ ಅಂಶವಾಗಿ ನಾವು ಮೊದಲು ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿರ್ಬೇಕು. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು ನಡೆಯುವವರಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಆಮೇನ್, ಹಾಲೆಲೂಯ. ವಿ ಮಸ್ಟ್ ಹಂಬಲ್ ಯುವರ್ ಸೆಲ್ಫ್ಸ್ ಉಮನ್ ಭಿಕ್ಷು ಕುಂಬೈ ಜೇ ಜಿ. ಆಮೇ ವಿನಮ್ರ ಬನಾನ ಜಾಯೇ. ಆಮೇನ್, ಹಾಲೆಲೂಯ. ನಾನು ನಮ್ಮೇ ತಾಳ್ತೆ ಕೊಳ್ಳಬೇಡು. ಆಮೇನ್, ಮಮ್ಮಲ್ಲಿ ನಿಮ್ಮನ್ನೇ ತಗ್ಗಿಂಚುಕೋವಾಲ ದೇವ್ರ ದಗ್ಗರ. ಆಮೇನ್, ಹಾಲೆಲೂಯ. ಅಪ್ಪುಡು ದೇವ್ರು ಮನ ಮಂಚಿ ಆರೋಗ್ಯ ಇಸ್ತಾರು. ಆಮೇನ್, ಹಾಲೆಲೂಯ. ನಮ್ಮನ್ನು ನಾವು ಯಾವಾಗ ತಗ್ಗಿಸಿಕೊಳ್ಳುವವರಾಗಿರ್ತೇವೋ ಆಗ ದೇವರು ನಮಗೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವವನಾಗಿರ್ತಾನೆ. ಆಮೇನ್, ಹಾಲೆಲೂಯ.
ಆಗ ಅದ್ರ ತಗ್ಗಿಸಿಕೊಳ್ಳದೇ ಇರುವವರಿಗೆ ದೇವರನ್ನು ಕೊಡ್ತಾನೆ, ರೋಗಗಳನ್ನು ಕೊಡ್ತಾನೆ. ಆಮೇಲೆ ಹಲ್ಲುಲ್ಲ ಮೋಶ ಕಾಲದಲ್ಲಿ ಫರೋನನು ಕೂಡ ತಗ್ಗಿಸ್ಕೋ ಎಂಬುದಾಗಿ ದೇವರು ಹೇಳ್ತಾನೆ. ಫರೋನ ಹೇಳ್ತಾನೆ, ನಾನು ತಗ್ಗಿಸ್ಕೊಳ್ಳಲ್ಲ ಎಂಬುದಾಗಿ ಹೇಳ್ತಾನೆ ಅವನು. ದೇವರು ಹೇಳ್ತಾನೆ, ನನ್ನ ಜನರನ್ನ ಬಿಟ್ಬಿಡು, ನಾನು ಅವ್ರನ್ನ ಆರಾಧನೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಮೋಶ ಮುಖಾಂತರ ಮಾತನಾಡ್ತಾನೆ. ಆದರೆ ಸೈತಾನ ನಾನು ಫರೋನನ ಕಡೆಯಿಂದ ಹೇಳ್ಸೋದು, ನಾನೇನೇ ಆದರೂ ಕೂಡ ಸರಿ, ನಿನ್ನ ಜನರನ್ನ ಬಿಟ್ಕೊಡಲ್ಲ, ಅವ್ರ ಆರಾಧನೆ ಮಾಡೋದಕ್ಕೆ ನಾನು ಕಳಿಸ್ಕೊಡಲ್ಲ ಎಂಬುದಾಗಿ ಗಟ್ಟು ಮುಟ್ಟಾಗಿ ಕಳ್ತರ ಹೋಗ್ಬಿಡ್ತಾನೆ. ಆಮೇಲೆ ಹಲವಿ ಹಂಗಾಗಿ ದೇವ್ರನ್ನ ಮಾಡ್ತಾನೆ, ಘೋರ ವ್ಯಾಧಿಗಳನ್ನು ಫರೋನನ ಇಡೀ ದೇಶದಲ್ಲೇ ಬರ ಮಾಡ್ತಾನೆ. ಹಂಗಾಗಿ ಫರೋನನ ಕಾಲಘಟ್ಟದ ಅನೇಕ ಜನರು ಘೋರ ವ್ಯಾಧಿಗಳ ಮುಖಾಂತರ ಸತ್ತೋಗ್ತಾರೆ. ಆಮೇಲೆ ಪ್ರಾಣಿ ಪಕ್ಷಿಗಳು ಒಂಟೆಗಳು ಅನೇಕ ದನ ಕುರಿಗಳು ಎಮ್ಮೆಗಳು ಇವೆಲ್ಲ ಏನಂಗೋಗ್ತವೆ, ಸತ್ತೋಗ್ತವೆ ಎಂಬುದಾಗಿ ದೇವ್ರು ಹೇಳ್ತಾರೆ. ಆದ ಕಾರಣ ಅನೇಕ ಪ್ರಾಣಿಗಳು ಕೂಡ ಏನಾಗ್ತವೆ, ಸತ್ತೇ ಹೋದ್ವು. ಆಮೇಲೆ ಹಾಲೆಲೂಯ ಲೋಕದಲ್ಲಿ ಎಂಥ ಶ್ರೀಮಂತರಾದರೂ, ಬಲಿಷ್ಠರಾದರೂ, ಪಾಂಡಿತ್ಯರಾದರೂ, ವಿದ್ವಾಂಸರಾದರೂ, ಡಾಕ್ಟರ್ಗಳಾದರೂ, ಇಂಜಿನಿಯರ್ಗಳಾದರೂ, ತಮ್ಮನ್ನು ತಾವು ಯಾವಾಗ ತಗ್ಗಿಸ್ಕೊಳ್ತಾನ ದೇವರಂಥವ್ರಿಗೂ ಆರೋಗ್ಯವನ್ನು ಕೊಡ್ತಾನೆ. ಯಾವಾಗ ಹೆಚ್ಚಿಸ್ಕೊಳ್ತಾ ಇರ್ತಾರ ಆವಾಗ ಏನಾಗುತ್ತೆ, ಕೊಬ್ಬು ಬಾಡಿಲಿ ಸ್ಟೋರೇಜ್ ಆಗುತ್ತೆ. ಆಮೇನಾಗುತ್ತೆ, ಕೊಬ್ಬು ಬಾಡಿಲಿ ಸ್ಟೋರೇಜ್ ಆಗುತ್ತೆ. ಆ ಕೊಬ್ಬು ಜಾಸ್ತಿ ಆದಾಗ ಏನು ಮಾಡಬೇಕು, ಕರಗಿಸ್ಲೇಬೇಕಾಗುತ್ತೆ ದೇವ್ರು. ಹಂಗಾಗಿ ಏನು ಮಾಡ್ತಾನೆ, ರೋಗಗಳನ್ನು ಬಾಡಿಗೆ ಅನುಮತಿ ಕೊಟ್ಬಿಡ್ತಾನೆ. ಹಂಗಾಗಿ ಅಂತಾರ ಬಾಡಿಗೆ ರೋಗ ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ತಗ್ಗಿಸ್ಕೊಂಡ್ರೆ ವಾಸಿ ಆಗುತ್ತೆ. ತಗ್ಗಿಸ್ಕೊಳ್ಳೋದೇ ಹೋದರೆ ಆ ರೋಗ ಕೊಟ್ಟಮೇಲೂ ಕೂಡ ಕೆಲವರು ತಗ್ಗಿಸ್ಕೊಳ್ಳಲ್ಲ ಕಣ್ರಿ, ನಾವೆಷ್ಟೋ ಜನರು ನೋಡಿದ್ದೀವಿ. ಆಮೇಲೆ ನಾಲ್ವೇ ಕೆಲವೊಂದು ಸಿಸ್ಟರ್ ಕೂಡ ಅಷ್ಟೆ, ತಮ್ಮನ್ನು ತಾವು ನಾವಂಗಿ ನಾವಿಂಗಿ ಯಾವ ನಮಗೆ ಅಷ್ಟು ಆಸ್ತಿ ಇದೆ, ನಮಗೆ ಇಷ್ಟು ದುಡ್ಡಿದೆ, ಇಷ್ಟು ಹಣ ಇದೆ, ಅಂತಸ್ತು ಇದೆ ಅಂದರೆ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಿದ್ರು. ಆಗ ದೇವರು ಅವ್ರು ರೋಗವನ್ನು ಕೂಡ ಕೊಟ್ಟ. ಆಮೇಲೆ ಹಲ್ಲುವೆ ಫುಲ್ ಬಾಡಿಯೆಲ್ಲ ಕ್ಯಾನ್ಸರೇ ಆಗೋಯಿತು. ಅದರಿಂದ ಅಡ್ಮಿಂಟ್ ಆದರು, ಮಿನಿಮಮ್ ಒಂದು ತಿಂಗಳೆಲ್ಲ ಹಾಸ್ಪಿಟ್ಲೆಲ್ಲ ಅಡ್ಮಿಂಟ್ ಆಗೋದ್ರು. ಆನಂತರ ಕೂಡ ಅವರು ಮನೆಗೆ ಬಂದು ಕೂಡ ರೆಸ್ಟ್ ತಗೊಂಡು ಅದಕ್ಕೆ ಡಾಕ್ಟ್ರ್ ಎಲ್ಲ ಹೇಳ್ಬೋದು, ನಿಮ್ಮ ನೀವು ಯಾವ ಕೆಲಸ ಕರ ಏನು ಮಾಡಿದೆ, ಆರಾಮಾಗಿ ರೆಸ್ಟ್ ತಗೋಬೇಕು, ನೀವು ಜಾಸ್ತಿ ಎಲ್ಲ ಕೆಲಸ ಮಾಡಬಾರ್ದು, ಟಯರ್ಡ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅವರು ಇನ್ನು ಯಾವ ಕೆಲಸಕ್ಕೂ ಅಲ್ಲ, ಅವ್ರ ಕುಟುಂಬದಲ್ಲಿರೋರು ಅವ್ರನ್ನ ಈಗಲೂ ಸಾಕಿ ನಡೆಸ್ತಾ ಇದ್ರು. ಈಗ ಇಷ್ಟೆಲ್ಲ ಆದರೂ ಕೂಡ, ಇಷ್ಟು ರೋಗ ಬಂದರೂ, ಒಂದು ತಿಂಗಳೆಲ್ಲ ಹಾಸ್ಪಿಟ್ಲಲ್ಲೂ ಇದ್ದರೂ ಕೂಡ ಈಗ ಮಾತ್ರ ನಡೆಸಿದ್ರು, ಅವ್ರ ಕೊಬ್ಬು ಮಾತ್ರ ಏನಾಗಿಲ್ಲ, ಕಮ್ಮಿ ಆಗಿಲ್ಲ ಕಂಟ. ಅದೇ ಅಲ್ಲಿ ಇಂಪಾರ್ಟೆಂಟ್ ಮೇನ್ ಹಾಲೆಲ್ಲ. ಕೆಲವರು ಸಿಸ್ಟರ್ಗಳು, ಕೆಲವು ಬ್ರದರ್ಗಳು ಹಿಂಗೆ ಇರ್ತಾರೆ. ಕೆಲವರು ಎಂಥ ರೋಗ ಕೊಟ್ಟರೂ ಕೂಡ ನಾವು ಕಲ್ಲು ಬಂಡಿ, ನಮ್ಮ ಮನಸ್ಸು ಗಟ್ಟಿ, ಇನ್ನೂಷ್ಟು ಗಟ್ಟಿ, ಇನ್ನೂ ಗಟ್ಟಿ ಮಾಡ್ಕೊಳ್ಳೋಣ ಅಂದರೆ ಕಲ್ಲು ಮಾಡ್ಕೊಂಡೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ತಮ್ಮ ಕೋಪಗಳನ್ನು ಎಷ್ಟೇ ಮಾತ್ರಕ್ಕೂ ತಗ್ಗಿಸ್ಕೊಳಲ್ಲ, ಬಿಡೋದಿಲ್ಲ. ತಮ್ಮ ಪಾಪಗಳನ್ನು ಬಿಟ್ಬಿಡಲ್ಲ, ತಮ್ಮ ಅಪರಾಧಗಳನ್ನು ಬಿಡೋದಿಲ್ಲ, ತಮಗಿರುವಂಥ ಅಹಂಕಾರ ಅಂತೂ ಬಿಡೋದೇ ಇಲ್ಲ. ಫರೋನಂತರ ನಾನೇನು ಜನರು ಬಿಡಲ್ಲ, ಮೋಸೆ ಬಿಡಲ್ಲ ಅನ್ನೋ ಥರನೇ ಇನ್ನೂ ನಡ್ಕೊಳೋರು ಇರ್ತಾರೆ. ಆಮೇಲೆ ಅಲ್ಲಿ ಅವ್ರಿಗೆ ದೇವರು ರೋಗದ ಮೇಲೆ ರೋಗನ ಬರ ಮಾಡ್ಬಿಡ್ತಾನೆ. ಇವಾಗಲೇ ಹೇಳ್ತಾ ಇದ್ದಾರೆ ದೇವ್ರ ಆತ್ಮನಾದ ಸಭೆ ಜನರು ಏನಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಒಂದು ರೋಗ ಬಂದ್ರೇ ಎಚ್ಚರಿಕೆ ಆಗಬೇಕು, ನೀವು ದೇವ್ರ ಮುಂದೆ ತಗ್ಗಿಸ್ಕೊಳ್ಳುವವರಾಗಿರ್ಬೇಕಾಗ. ತಗ್ಗಿಸ್ಕೊಂಡ್ರೆ ನಿಮ್ಮ ರೋಗ ವಾಸಿ ಆಗುವಂತೆ ದೇವರು ಒಂದು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ತಗ್ಗಿಸ್ಕೊಳ್ಳಲ್ಲ, ನಾನು ನಡ್ದಂಗೆ ನಡೀತೀನಿ, ನಾನು ಬದುಕ್ದಂಗೆ ಬದುಕ್ತೀನಿ, ನನ್ನ ಅಹಂಕಾರದಲ್ಲೇ ಜೀವಿಸ್ತೀನಿ, ನಾನು ಕೊಬ್ಬು ಇನ್ನೂ ಹೆಚ್ಚು ಮಾಡ್ಕೊತೀನಿ ಎಂಬುದಾಗಿ ಲೋಕದ ಜನರ ಥರ ನಾಡ್ಕೊಂಡ್ರೆ ರೋಡಿಸ ಮಾತ ಮೀಸಮೆಲ್ಲ ಮಾಡ್ಕೊತಾನೆ ಬೆಳೀತಾನೆ ಹೋಗ್ತೀನಿ ಅಂದರೆ ನಿಮ್ಮ ಅಂತ್ಯ, ನೀವೇ ಬರ್ಮಾಡ್ಕೊತೀರ, ಇನ್ನೇನು ಕೆಲಸ ಆಗಲ್ಲ. ಆಮೇಲೆ ಹಲವಿ ಆದ್ದರಿಂದ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಂಥ ಗುಣ ಸ್ವಭಾವ ನಿಮ್ಮಲ್ಲಿ ಇರಬೇಕು. ಆಮೇಲೆ ಹಲವಿಯ ನೆಂಬಕೊಂಡಿದ್ದ ರಾಜನು ಕೂಡ, ಅವನು ಕೂಡ ದೇವ್ರ ಮುಂದೆ ತಗ್ಗಿಸಿಕೊಳ್ಬೇಕಾಯಿತು. ಆದರೆ ಅವನು ಅರಮನೆಗೆ ಮಾಳಿಗೆಯ ಮೇಲೆ ತಿರುಗಾಡಿಕೊಂಡು ಹೇಳ್ತಾನೆ, ಅವನ ಮನಸ್ಸಲ್ಲಿ ಅನ್ಕೊಂಡ್ಬಿಡ್ತಾನೆ, ನನ್ನ ಭಜಬಲ ಪರಾಕ್ರಮದಿಂದ ಕಟ್ಟಿರುವಂಥ ಮಹಾ ಬಾಬೆಯಲ್ಲಿ ಇದನ್ನು ಇನ್ನು ಯಾರು ಕೂಡ ಸೋಲಿಸಲಾಗಲ್ಲ, ಈ ಕೋಟೆಯನ್ನು ಯಾರು ಹೊಡೆದಾಕೋಕ್ಕೂ ಸಾಧ್ಯ ಇಲ್ಲ, ನನ್ನ ಸಾಮ್ರಾಜ್ಯವನ್ನು ಅಂತ್ಯ ಮಾಡುವಂಥ ಅರಸನೇ ಇಡೀ ಲೋಕದಲ್ಲಿ ಇನ್ಯಾರು ಕೂಡ ಇಲ್ಲ ಅಂತಾಗಿ ಅವನೇ ಅನ್ಕೊತಾನೆ. ಆಮೇಲೆ ಇನ್ನು ಮುಂದೆ ನಾನೇ ದೇವರು ಈ ಲೋಕಕ್ಕೆ ಅಂದಾಗಿ ತನ್ನಂತ ಹೆಚ್ಚಿಸ್ಕೊಳ್ತಾನೆ. ಈ ವಿಷಯ ದೇವ್ರಿಗೆ ಗೊತ್ತಾಯ್ತು. ಹಂಗಾಗಿ ದೇವರು
ಹೌದಾ, ನಿನ್ನ ಬದಲ ಪರಾಕ್ರಮ, ನಿನ್ನ ಜ್ಞಾನದಿಂದ, ನಿನ್ನ ಬಲದಿಂದ ನೀನು ಇದನ್ನು ಕಟ್ಟಿದ್ದೀಯ ಬಾಬಿಲ್ ರಾಜ್ಯ ಸಾಮ್ರಾಜ್ಯ ಎಂಬುದಾಗಿ ದೇವರು ಹೇಳಿ ಅವನಿಗೆ ಒಂದು ಹುಳು ಹಸು ಹೆಂಗೆ ಹುಳು ತಿನ್ನುತ್ತೋ ಆ ರೀತಿಯಾಗಿ ನೆಮ್ಮಕೊಂಡು ನಿಜ ರಾಜನ ಬದಲಾವಣೆ ಮಾಡಿಬಿಡ್ತಾನೆ. ಆಮೇಲೆ ಹಲ್ಲೆಲೂಯ, ಯಾಕೆಂದರೆ ದೇವರು ಎಂಥ ರಾಜನಾಗಲಿ ಅರಸನೇ ಆಗಲಿ ಕಿಂಗ್ ಕ್ವೀನ್ ಯಾರೇ ಆದರೂ ಸರಿ ದೇವ್ರ ಮುಂದೆ ಅಂತ ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ಳೇಬಾರ್ದು. ಆಮೇಲೆ ಅಲ್ಲಿ ಕೆಲವು ಮನುಷ್ಯ ಮುಂದೆನೂ ಹೆಚ್ಚಿಸ್ಕೊಳ್ಳೋದು, ಇನ್ನೂ ದೇವ್ರ ಮುಂದೆ ಹೆಚ್ಚಿಸ್ಕೊಳೋದು. ಮನುಷ್ಯ ಮುಂದೆ ಆಟಗಳು ನಡಿಬೋದು ಹೊರತು ದೇವ್ರ ಮುಂದೆ ಮಾತು ನಡೆಯಲ್ಲ, ನಡೆಯಕ್ಕೆ ದೇವ್ರಂತ ಬಿಡೋದೇ ಇಲ್ಲ. ಹಂಗಾಗಿ ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಮನುಷ್ಯ ಮುಂದೆ ಕೂಡ ಹೆಚ್ಚಿಸ್ಕೊಳ್ಳೇಬಾರ್ದು, ದೇವ್ರ ಮುಂದೆ ಅಂತೂ ಇನ್ನೂ ಹೆಚ್ಚಿಸ್ಕೊಳ್ಳೇಬಾರ್ದು. ನಿಮ್ಮನ್ನು ನೀವು ತಗ್ಗಿಸ್ಕೋಬೇಕು. ಆಮೇಲೆ ಯಾವಾಗ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ತೀರೋ ಆವಾಗ ದೇವರು ನಿಮ್ಮನ್ನು ಮೇಲಕ್ಕೆ ತುತ್ತಾನೆ, ನಿಮ್ಮನ್ನು ಆತನು ತನ್ನ ನಾಮದ ಮಹಿಮೆಗಾಗಿ ಆತನು ಉಪಯೋಗಿಸ್ಕೊಳ್ತಾನೆ. ಯಾರು ತಗ್ಗಿಸ್ಕೊಳ್ಳೋದಿಲ್ವೋ ಅವ್ರನ್ನೇನೇ ಆದರೂ ಕೂಡ ದೇವ್ರು ಮಾತ್ರ ಉಪಯೋಗ ಮಾಡದೇ ಇರೋ ತನ್ನ ಸೇವೆ. ಯಾರು ತಗ್ಗಿಸ್ಕೊಳ್ತಾರೋ ಅಂಥವ್ರು ಯಾರೇ ಆಗಿದ್ರೂ ಸರಿ ದೇವರು ಅಂಥವ್ರನ್ನ ತನ್ನ ಸೇವೆಯಲ್ಲಿ ಒಂದಲ್ಲ ಒಂದು ವಿಧವಾದ ಸೇವೆಯಲ್ಲಿ ಆತನು ಅಂಥವ್ರನ್ನ ಉಪಯೋಗಿಸ್ತಾನೆ ತನ್ನ ಹೆಸರಿನ ಮಹಿಮೆಗಾಗಿ. ಅವರನ್ನು ದೇವರ ಆತ್ಮನ ಅವರ ಸಂಗಡ ಇದ್ದು ನಡೆಸೋಣಾಗಿದ್ದಾನೆ. ಅದನ್ನು ಅವ್ರ ಮಾತು ನಮ್ಮ ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಅಲ್ಲಿ ಪಕ್ಕದಲ್ಲಿರೋ ಕೂಡ ಕೇ ಕೂಡ ಹೇಳ್ಬಿಡಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವವರಾಗಿರಲಿ. ಆಮೇನ್ ಹಾಲೆಲೂಯ, ಮಸ್ಟ್ ಹಂಬಲ್ ಯುವರ್ ಸೆಲ್ಫ್. ಆಮೇನ್ ಹಾಲೆಲೂಯ. ನಂತರ ನಾವು ಎರಡನೇ ಪೂರ್ವಕಾಲ ವೃತ್ತಾಂತ 7:14 ವಾಕ್ಯದ ಕಡೆಗೆ ನಾವೆಲ್ಲರೂ ಬರುವವರಾಗಿರೋಣ. ಅಲ್ಲಿ ಮುಂದುವರೆದ ಪಾಕವನ್ನು ನಾವು ನೋಡಿಕೊಳ್ಳುವವರಾಗಿರೋಣ. ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಎಂಬುದಾಗಿ ದೇವರ ವಾಕ್ಯವು ಆರಂಭ ಆಗುತ್ತೆ. ಹಾಗಾದರೆ ನಾವು ಎರಡನೇ ದೇವರ ಮುಂದೆ ಮಾಡಬೇಕಾಗಿರುವುದು ನಮ್ಮ ಕೆಟ್ಟ ನಡತೆಯನ್ನು ನಾವು ಬಿಟ್ಟು ಬಿಡುವವರಾಗಿರ್ಬೇಕು. ಆಮೇನ್ ಹಾಲೆಲೂಯ. ವಿ ಮಸ್ಟ್ ಗಿವ್ ಅಪ್ ಅವರ್ ಬ್ಯಾಡ್ ಬಿಹೇವರ್. ಆಮೇನ್ ವುಮನ್ ಬಿ ಟ್ರೂಫ್ ಅಂಡ್ ಕ್ವಿನ್ ಬಿ ಲೈಂಗ್ ಶಂಗ್ ವೇ. ಆಮೇ ಅಪ್ಪ ನಾವು ಪೂರ ಆಚಾರನ ಚೋಡ್ನ ಹೋಗ. ಆಮೇನ್ ನಮ್ಮೆಲ್ಲ ಮೇ ನಮ್ಮ ಕೆಟ್ಟ ನಡವೆಲೆ ಬಿಟ್ಟು ಬೇಡ ಬೇಡ. ಮನ ಚಡು ಪ್ರವರ್ತನ ಮನಂ ಒದಳುಕೋವಾಲಿ. ಆಮೇನ್ ನಮ್ಮೆಲ್ಲರಿಗೂ ಚಕ್ಕರೆ ಎಂಬ ವ್ಯಕ್ತಿ ಗೊತ್ತು. ಆಮೇನ್ ಗೊತ್ತಿರೋರೆಲ್ಲ ಆಮೇನ್ ಅಲ್ಲಣ್ಣ. ಆಮೇನ್ ಅಲ್ಲೂಯ. ಆಮೇನ್ ಅಲ್ಲದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಚಕ್ಕರೆ. ಈ ಚಕ್ಕರೆಯನ್ನು ಯೇಸುವಿನ ನಂಬಕ್ಕಿಂತ ಮುಂಚೆ ನಂಬರ್ ಒನ್ ಸುಂಕ ವಸೂಲಿ ಮಾಡುವ ಕೆಲಸನೇ ಇವಂದು. ಹಂಗಾಗಿ ಸುಂಕ ನೇಮಿಸಿರೋದೊಂದು, ಆದರೆ ಇವನು ಎಷ್ಟೋ ಹಂಗಿಂಗೆ ಎಲ್ಲ ಸೈಡಲ್ಲಿ ಮಚ್ಚದ ಕೆಳಗೆಲ್ಲ ಟೇಬಲ್ ಕೆಳಗೆಲ್ಲ ಇಳಿಸ್ಕೊಳೋದು ಅದು ಇದು ಕೆಲಸವನ್ನು ಮಾಡೇ ಮಾಡಿದ್ದಾನೆ. ಹಂಗಾಗಿ ಇವನು ಆ ಥರ ಜೀವಿಸ್ತಿದ್ದಾನೆ ಯಾವಾಗ ಯೇಸುನ ನಂಬಕ್ಕಿಂತ ಮುಂಚೆ. ಆದರೂ ಯೇಸುವನ್ನ ನಂಬಿದ ನಂತರ ಇವನು ಹೇಳ್ತಾನೆ ಯೇಸುವೆಗೆ ಡೈರೆಕ್ಟಾಗಿ, ಯೇಸುವೆ ನಾನು ಯಾರಿಂದ ಆದರೂ ಕಸ್ಕೊಂಡ್ರೆ ಇಸ್ಕೊಂಡಿದ್ರೆ ಅದೆಲ್ಲವನ್ನು 4 ಹಿಂದಕ್ಕೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಅವನು ಎಲ್ಲ ವಾಪಸ್ ಆಗಿ ಜನರಿಗೆ ಕೊಟ್ಬಿಡ್ತಾನೆ ಅದೇ ದಿನದಲ್ಲಿ. ಹಂಗಾಗಿ ದೇವರು ಹೇಳ್ತಾನೆ ಈ ದಿನ ಇವನಿಗೆ ರಕ್ಷಣೆ ಆಯಿತು, ಈ ದಿನ ಇವನಿಗೆ ಜಕ್ಕರವನಿಗೆ ರಕ್ಷಣೆ ಆಯಿತು ಅಂದರೆ. ಆಮೇಲೆ ಹಲಲು ಹಾಗಾದರೆ ನೀವು ರಕ್ಷಣೆ ಹೊಂದಿದ್ದೀರಾ ಅನ್ನೋದಕ್ಕೂ ಈಗ ಪ್ರೂಫ್ ಏನು ಗೊತ್ತಾ, ನಿಮ್ಮ ಕೆಟ್ಟ ನಡತೆನ ನೀವು ಬಿಟ್ಟು ಬಿಡುವವರಾಗಿರಬೇಕು. ಗಲಾತ್ಯ 5:19 ವಾಕ್ಯಗಳಲ್ಲೆಲ್ಲ ನಾವು ಮುಗಿ ಕೂತು ಯಾವ್ಯಾವ ಕೆಟ್ಟ ನಡತೆಗಳು, ಚಾರತ್ವ, ಬಂಡತನ, ನಾಶ, ಹಿಡಿತನ, ವಿಗ್ರಹಾರಾಧನೆ ಮಾಡ, ಹಾಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷೆ ಭೇದ, ಭಿನ್ನ ಮನಸ್ಸರ, ಕುಡಿಕತನ, ದುಂದೋತನ, ಇಂಥವುಗಳೆಲ್ಲವು ಕೆಟ್ಟ ನಡತೆಗಳಾಗಿವೆ. ಇವೆಲ್ಲವನ್ನ ಯಾರು ಬಿಡಬೇಕು, ಯಾರಲ್ಲಿ ಇಂಥ ಗುಣಗಳಿರುತ್ತೋ ಅಂಥವ್ರು ಇಂಥ ಕೆಟ್ಟ ಗುಣಗಳನ್ನು ನೀವು ಬಿಟ್ಟು ಬಿಟ್ಟು ದೇವರ ಮಗನಾಗಿ ದೇವರ ಮಗಳಾಗಿ ನೀವು ನಡೆಯುವವರಾಗಿರ್ಬೇಕು. ಆವಾಗ ದೇವರು ನಿಮಗೆ ಆರೋಗ್ಯವನ್ನು ಕೊಡಲು ಶಕ್ತನಾಗ್ತಾನೆ. ಆಮೇಲೆ ಹಾಲಲ್ಲಿ ಯಾವಾಗ ಮಾತ್ರನೇ ನಿಮಗೆ ದೇವರ ಆರೋಗ್ಯ ಕೊಡ್ತಾನೆ, ಇಲ್ಲಾಂದ್ರೆ ನಿಮ್ಗೆ ಈ ಕೆಟ್ಟ ನಡತೆಗಳು ನಾನು ಬಿಡೋದೇನೆ. ದೇವರೇ ನೀವು ನನಗೆ ಆರೋಗ್ಯ ಕೊಡಿ, ನೀವು ನನಗೆ ಆರೋಗ್ಯ ಕೊಡಿ ಎಂದ ಬೆಳಗ್ಗಿಂದ ರಾತ್ರಿ ಪ್ರಾರ್ಥನೆ ಮಾಡಿದ್ರು ದೇವ್ರು ಕೊಡಲ್ಲ. ಏನು ಕೊಡಲ್ಲ, ನಿಮ್ಮಲ್ಲಿ ಕೆಟ್ಟತನ ಇದ್ರೆ ದೇವ್ರು ಕೊಡಲ್ಲ. ಯಾವಾಗ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ಯಾವಾಗ ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಬಿಡ್ತಿರೋ ಆವಾಗ ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಆತನು ಕೊಡಲು ಆರಂಭ ಮಾಡುವವನಾಗಿರ್ತಾನೆ ಎಂದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳಲು ಕೇಳಲಾದ ನಂಬರ್ ಮಾತ್ರ 4 ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿ ಆದ್ದರಿಂದ ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ ನಿಮ್ಮ ಕೆಟ್ಟ ನಡತೆಯೇ ಇದ್ರು ಅದನ್ನು ಬಿಟ್ಟು ಬಿಡಿ ಎಂದರೆ. ಆಮೇಲೆ ಹಾಲಲ್ಲಿ ಹ್ಯಾಪಿ ಯುವರ್ಸ್ ಹ್ಯಾವ್ ರಿಮೂವ್ ಯು ಹ್ಯಾಮ್. ಆಮೇಲೆ ಹಾಲಲ್ಲಿ ಹಾಗಾದರೆ ಮೇ ಚೆಡು
ಪ್ರವರ್ತನಗಳು ಮೇರು ಒದಲಿವೆ ಅಲ್ಲಿ ಅಮ್ಮನ ಹಲವು ಆಗಾದರೆ ನಿಮ್ಮ ಕೆಟ್ಟ ನಡವಳಿಕೆಯನ್ನು ನೀವು ಬಿಟ್ಟು ಬಿಡುವರಾಗಿರಬೇಕು. ನಿಮ್ಮ ನಡವಳಿಕೆ ದೇವರ ಸಂಗಡಿದೆ, ಜನರ ಸಂಗಡ ಇದೆ, ನಿಮ್ಮ ಮನೆಯಲ್ಲಿ ಹೇಗಿದೆ, ನಿಮ್ಮ ಸ್ನೇಹಿತರ ಸಂಗಡ ನಿಮ್ಮ ನಡವಳಿಕೆ ಹೇಗಿದೆ. ಕೆಲವರು ತಮ್ಮ ಮನೆಯಲ್ಲಿ ಚೆನ್ನಾಗಿರ್ತಾರೆ, ಹೊರಗಡೆ ಕೆಡ್ತಾರೆ ನೋಡ್ಕೊಳ್ತಾರೆ. ಕೆಲವರು ಹೊರಗಡೆ ಒಳ್ಳೆಯವರಾಗಿ ನೋಡ್ಕೊಳ್ತಾರೆ, ಮನೆ ಒಳಗಡೆ ಕೆಡ್ತಾರೆ ನೋಡ್ಕೊಳ್ತಾರೆ. ಹೀಗೆ ನಿಮ್ಮ ನಡವಳಿಕೆ ಕೆಟ್ಟದಾಗಿ ಇದ್ದರೆ ಏನಾಗುತ್ತದೆ? ಅಂಥವ್ರಿಗೂ ಕೂಡ ಕೆಟ್ಟ ರೋಗಗಳನ್ನು ಕೊಡಬಲ್ಲನು ಆಮೇನ ಅಲ್ಲೆಲೂಯ. ಆದ್ದರಿಂದ ರಕ್ಷಣೆ ಹೊಂದಿರೋರು ಅಂತೂ ನೀವು ಎಲ್ಲ ಸಂದರ್ಭದಲ್ಲೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವರಾಗಿರಬೇಕು. ನೀವು ದೇವರ ಮಗನು, ದೇವರ ಮಗಳು ಆಗಿರುವುದರಿಂದ ನೀವು ಎಲ್ಲ ದಿನವೂ ಎಲ್ಲರ ಬಳಿಯಲ್ಲೂ ಹೇಗಿರಬೇಕು? ಒಳ್ಳೆಯವರಾಗಿ, ನೀತಿವಂತರಾಗಿ ನೀವು ನಡೆಯುವರಾಗಿರಬೇಕು. ನೀತಿವಂತರಾಗಿ ನೀವು ಜೀವಿಸುವವರಾಗಿರಬೇಕು. ಆಗ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಸುಖ ಬಲವನ್ನು ಕೊಟ್ಟು ಕರ್ತನು ನಿಮ್ಮ ಸಂಗಡ ಇದ್ದು ನಡೆಸಲು ಶಕ್ತನಾಗಿದ್ದಾನೆ. ಆಮೇನ್ ಹಲ್ಲೆಲೂಯ. ಅದೇ ಮುಂದುವರೆದ ವಾಕ್ಯದಲ್ಲಿ ನಾವು ಎರಡನೇ ಕೊರಿಂಥ ಎರಡನೇ ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ 14 ವಾಕ್ಯವನ್ನು ಮುಂದುವರೆದ ಭಾಗವನ್ನು ಈಗ ನಾವು ಮತ್ತೊಂದು ಸಾರಿ ಓದಿಕೊಳ್ಳುವವರಾಗಿರೋಣ. ನಿಮ್ಮ ತಮ್ಮ ಕೆಟ್ಟ ನಡತೆನ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥನೆ ಮಾಡಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲೂ ಲೋಕದಲ್ಲೂ ಆರೋಗ್ಯವನ್ನು ದಯಪಾಲಿಸುವೆನು. ಆಮೇನ್ ಹಲ್ಲೆಲೂಯ. ಹಾಗಾದರೆ ನಾವು ಕೆಟ್ಟ ನಡತೆಯನ್ನು ಬಿಡೋದು ಒಂದು ಕಡೆಗೆ, ನಂತರ ನಾವು ಯಾವ ಕಡೆ ತಿರುಗಬೇಕು ಅನ್ನೋ ದೇವರ ಕಡೆ ತಿರುಗಬೇಕು. ಅದು ಬಹಳ ಇಂಪಾರ್ಟೆಂಟ್. ಯು ಹ್ಯಾವ್ ಟರ್ನ್ ಟು ಗಾಡ್ ಸೈಡ್, ನೀವು ದೇವನಿ ಸೈಡ್ಗೆ ತಿರುಗಾಲ. ಆಮೇನ್ ಹಲ್ಲೆಲೂಯ. ದೇವರ ಕಡೆಗೆ ತಿರುಗಬೇಕು. ಕೆಲವರು ರೋಗ ಬಂದರೂ ತಿರುಗೋದು ಯಾವ ಕಡೆ ಗೊತ್ತಾ? ಕೆಲವರು ಮಠ ಮಂತ್ರ ಮಾಡಿಸೋರೆ ಅಂತ ಮಾತಾಡ ಮಂತ್ರಕ್ಕೆ ವಿರುದ್ಧವಾಗಿ ಇನ್ನೊಂದು ಮಠ ಮಂತ್ರ ಮಾಡಿಸೋಕೆ ನಡಿ ಎಂಬುದಾಗಿ ಎಣ್ಣೆ ಹೋಗೋರು ಇರ್ತಾರೆ. ಆಮೇನು ಹಲ್ಲೆಲೂಯ. ಕೆಲವರು ಜ್ಯೋತಿಷವ್ರ ಹತ್ರ ಕೇಳೋದಕ್ಕೆ ಹೋಗ್ಬಿಡ್ತಾರೆ. ಕೆಲವರು ಇನ್ನೂ ಮುಸ್ಲಿಮ್ಸ್ ಅವ್ರ ಹತ್ರ ಅವ್ರ ಹತ್ರ ಹೋಗಿ ತಾಯ್ತ ಕಳ್ಸ್ಕೊಳೋಣ, ಒಂದು ದಾರ ಕಳ್ಸ್ಕೊಳೋಣ. ಹೀಗೆ ಕೆಲವರು ಏನಾದರೂ ರೋಗ ಬಂದರೆ ದೇವರ ಕಡೆಗೆ ಬರಲ್ಲ. ಜೀವ ಸ್ವರೂಪವುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರ ಬಳಿಗೆ ಬಂದರೆ ಆತನೊಬ್ಬನೇ ದೇವರಾಗಿರೋದ್ರಿಂದ ಆತನೊಬ್ಬನೇ ನಮಗೆ ಆರೋಗ್ಯವನ್ನು ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ಅದು ನಂಬರ್ ಮಾತ್ರ ನಂಬಿಕೊಳ್ಳೋ ತಟ್ಟಂಥ ದೇವರನ್ನು ಮಹಿಮೆ ಪಡಿಸುವುದಾಗಿರೋಣ. ಮೇನ್ ಹಲ್ಲೆಲೂಯ. ಆದ್ದರಿಂದ ನಿಮ್ಗೆ ಯಾವಂಥ ರೋಗ ಬಂದರೂ ನಿಮ್ಮ ಲೋಕದಲ್ಲಿ ಅವ್ರಿಗ್ರ ಹತ್ರ ಹೋಗದೆ, ಬೆಟ್ಟ ಊಟಗಳಿಗೆ ಹೋಗದೆ, ಮಠ ಮಂತ್ರ ಮಾಡೋರ ಕಡೆಗೆ ಹೋಗದೆ, ಜ್ಯೋತಿಷ ಹೇಳೋರ ಕಡೆಗೆಲ್ಲ ಹೋಗದೆ, ಪೂಜಾರಿಗಳ ಕಡೆಗೆ ಹೋಗದೆ, ತಾಯತ ಕಟ್ಟಿಸ್ಕೊಳ್ಳುವವರ ಕಡೆಗೆ ಹೋಗದೆ, ಯೇಸು ಕ್ರಿಸ್ತನ ಬಳಿಗೆ ಬರುವವರಾಗಿರಿ. ಆತನ ಪಾಸುಂಡೆಗಳಿಂದ ನಿಮಗೆ ಗುಣವನ್ನು ಉಂಟು ಮಾಡಲು ಶಕ್ತನಾದ ದೇವರು ಆತನು ನಮ್ಮ ಸಂಗಡ ಇದ್ದಾನೆ. ಆಮೇನ ಹಲ್ಲೆಲೂಯ. ಆ ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ತೊಳೆದು ನಿಮ್ಮನ್ನು ಗುಣಪಡಿಸುತ್ತದೆ. ಯೇಸುನ ಪಾಸುಂಡೆ ನಿಮ್ಮನ್ನು ಗುಣಪಡಿಸಲು ಶಕ್ತವಾಗಿದೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಎಲ್ಲ ಪೆಟ್ಟನ್ನು ಅನುಭವಿಸಿದ್ದು ಅದು ನಿನಗಾಗಿ, ನನಗಾಗಿ, ಎಲ್ಲರಿಗಾಗಿ ಆಗಿದೆ. ಆದ್ದರಿಂದ ಆತನ ಬಾಸುಂಡೆಗಳಿಂದ ನಮಗೆ ಗುಣ ಉಂಟಾಗುತ್ತದೆ ಎನ್ನುವುದೇ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವುದನ್ನು ಕೆಲವೇ ಅದನ್ನು ನಂಬರು ಮಾತ್ರ ನಂಬ್ಕೊಳ್ಳೋ ತಟ್ಟುತ್ತದೆ. ಇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆದ್ದರಿಂದ ನೀವು ತಿರುಗಿರಿ, ಯಾವ ಕಡೆಗೆ? ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವವರಾಗಿರಿ. ಯಾಕೆಂದರೆ ಆತನು ನಿಮಗೆ ಆರೋಗ್ಯವನ್ನು ಕೊಡುವಂತಹ ದೇವರಾಗಿದ್ದಾನೆ. ಆಮೇನ್ ಹಲ್ಲೆಲೂಯ. ನಂತರ ಎರಡು ಪೂರ್ವ ಕಾಲ ವೃತ್ತಾಂತ ಏಳನೇ ಅಧ್ಯಾಯ 14 ವಾಕ್ಯದಲ್ಲಿ ಮುಂದುವರೆದ ಬಗ್ಗೆ ಹೇಳುತ್ತೆ. ಆತನ ಕಡೆಗೆ ತಿರುಗಿಕೊಂಡು ನನ್ನನ್ನು ಪ್ರಾರ್ಥನೆ ಮಾಡಿ ನನ್ನ ದರ್ಶನವನ್ನು ಬಯಸುವುದಾದರೆ, ಹಾಗಾದರೆ ನಾವು ಏನು ಮಾಡಬೇಕು? ದೇವರ ಕಡೆಗೆ ತಿರುಗಿಕೊಂಡು ದೇವರ ಬಳಿಯಲ್ಲಿ ಏನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಪ್ರೇ, ಡೈಲಿ ಪ್ರೇ. ಯಾಕೆಂದ್ರೆ ನೀವು ಪ್ರತಿದಿನವೂ ನೀವು ಪ್ರಾರ್ಥಿಸುವರಾಗಿರ್ಬೇಕು. ಪ್ರತಿದಿನ ಪ್ರಾರ್ಥನೆ ಮುಂಚೆಯಲ್ಲ. ಆಮೇಲೆ ಹಲ್ಲೆಲೂಯ ಪಕ್ಕದಲ್ಲಿ ಕೈಕುಟ್ಟಿಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಿ. ಆಮೇಲೆ ಹ್ಯಾವ್ ಪ್ರೇ ಡೈಲಿ ಮಾಸ್ಟರ್ ಶುಡ್. ಆಮೇಲೆ ಹಲ್ಲೆಲೂಯ. ನಾವು ಪ್ರತಿದಿನವೂ ಪ್ರಾರ್ಥಿಸುವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯ. ಆದರೆ ಇಂಪಾರ್ಟೆಂಟ್ ಆಗಿ ರೋಗ ಬಂದಂತೂ ಪ್ರಾರ್ಥನೆ ಮಾಡಬೇಕು. ಕೆಲವರು ಅದೇ ಟೈಮಲ್ಲೇ ಪ್ರಾರ್ಥನೆ ನಡೆಸ್ಬಿಡ್ತಾರೆ. ಆಮೇಲೆ ಅಯ್ಯೋ ನಮಗೆ ಸಾರಿಲ್ಲ ಬಾಡಿ ಅಯ್ಯಾಡಂದಾಗಿ ಗೊರ್ಗಡ್ಕ ಮಾಡ್ಕೊಂಬಿಡ್ತಾರೆ. ಆಮೇಲೆ ಹಲ್ಲೆಲೂಯ. ಆಗ ದೇವರು ರೋಗ ಗುಣಪಡಿಸೋಕ್ಕಾಗ ಕಷ್ಟ ಆಗೋಗುತ್ತೆ. ಆಮೇಲೆ ಹಲ್ಲೆಲೂಯ. ದೇವರು ನಿಮ್ಮ ರೋಗನ ಬೇಗ ಗುಣಪಡಿಸ್ಬೇಕಂದ್ರೆ ರೋಗ ಬಂದಾಗಲೇ ನೀವು ಪ್ರಾರ್ಥನೆ ಇನ್ನೂ ಬಲವಾಗಿ ಮಾಡೋದಕ್ಕೆ ರೆಡಿಯಾಗಿರ್ಬೇಕು. ಆಮೇಲೆ ಹಲ್ಲೆಲೂಯ.
ಯಾವಾಗ ನೀವು ಪ್ರಾರ್ಥನೆ ಮಾಡಿ ಆ ನಂತರ ಆ ಪ್ರಾರ್ಥನೆಯಲ್ಲಿ ದೇವರ ದರ್ಶನವನ್ನು ಬಯಸುವವರಾಗಿರ್ಬೇಕು, ನಾವು ದೇವರನ್ನ ನೋಡುವವರಾಗಿರ್ಬೇಕು, ದೇವರು ನಮಗೆ ಏನು ಆತನ ಚಿತ್ತವಿದೆಯೋ ಎಂಬುದಾಗಿ ಆತನ ಚಿತ್ತವನ್ನು ನಾವು ಆತನ ಬಳಿಯಲ್ಲಿ ಕೇಳುವವರಾಗಿರ್ಬೇಕು, ಆತನ ಚಿತ್ತವನ್ನು ನಾವು ಮಾಡುವವರು ನಾವಾಗಿರ್ಬೇಕು. ಯಾಕಂದರೆ ಆತನ ಒಂದು ಉದ್ದೇಶಕ್ಕಾಗಿ ಪ್ರತಿಯೊಬ್ಬೊಬ್ಬ ಮನುಷ್ಯನನ್ನ ಒಂದೊಂದು ಉದ್ದೇಶಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ನಾವು ಆತನ ಉದ್ದೇಶದ ಕಡೆಗೆ ನಾವು ಬರಬೇಕು. ಆಗ ಆತನ ದರ್ಶನವನ್ನು ಬಯಸುವುದಾದರೆ, ಆತನ ಚಿತ್ತವನ್ನು ನಾವು ಬಯಸುವುದಾದರೆ, ಆತನು ನಮ್ಮ ಪ್ರಾರ್ಥನೆಯನ್ನು ಪರಲೋಕದಿಂದ ಕೇಳುವಂಥ ದೇವರಾಗಿದ್ದಾರೆ. ಆಗ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇನ್ ಹಾಲೆಲೂಯ. ಅಂಥ ಅದ್ಭುತವಾದ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇನ್ ಹಾಲೆಲೂಯ. ಯಾಕೆ ರೋಗಗಳನ್ನು ಬರಮಾಡೋದು ನಾನೇ ಎಂಬುದಾಗಿ ಆತನ ಆರಂಭದಲ್ಲಿ ಹೇಳಿದ್ದಾನೆ. ಆದರೆ ಈ ರೋಗಗಳಿಂದ ನೀವು ಹೇಗೆ ನೀವು ಆಚೆ ಬರಬೇಕು, ಈ ರೋಗಗಳಿಂದ ಹೇಗೆ ನೀವು ಬಿಡುಗಡೆ ಹೊಂದಬೇಕು, ಹೇಗೆ ನೀವು ಸೌಖ್ಯ ಹೊಂದಬೇಕು, ಹೇಗೆ ನೀವು ಮತ್ತೆ ಆರೋಗ್ಯವನ್ನು ಪಡಿಬೇಕೆಂಬುದಾಗಿ ಆತನೇ ನಮಗೆಲ್ಲವನ್ನ ಕಳಿಸಿಕೊಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ನೀವು ಮೊದಲು ನನ್ನ ಹೆಸರಿನಿಂದ ಕರೆಯಲ್ಪಟ್ಟವರಾಗಿರಬೇಕು, ನೀವು ನನ್ನ ಜನರಾಗಿರಬೇಕು, ನೀವು ನನ್ನ ಮಕ್ಕಳಾಗಿರಬೇಕು, ಮತ್ತು ನೀವು ನನ್ನ ಬಳಿಯಲ್ಲಿ ತಗ್ಗಿಸಿಕೊಳ್ಳುವವರಾಗಿರಬೇಕು, ನೀವು ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡುವವರಾಗಿರಬೇಕು, ಮತ್ತು ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವವರಾಗಿರಬೇಕು, ಮತ್ತು ನನ್ನ ಬಳಿಯಲ್ಲಿ ನೀವು ಬಂದು ಪ್ರಾರ್ಥನೆ ಮಾಡುವಂತಹ ದೇವ ಮಗನು, ದೇವರ ಮಗಳು ನೀನಾಗಿರ್ಬೇಕು, ಮತ್ತು ನನ್ನ ದರ್ಶನವನ್ನು ಬಯಸುವವರು ನೀವಾಗಿರ್ಬೇಕೆಂಬುದಾಗಿ ದೇವರು ಈ ಅನೇಕ ಮಾರ್ಗಗಳನ್ನು ಸಭೆಯಾದ ನಮ್ಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕೆಲಸಗಳನ್ನು ನೋಡುವ ದೇವರ ಪರಲೋಕದ ದೇವರಾಗಿದ್ದ ಆತನು ಪರಲೋಕದಿಂದ ಅಂಥವರ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾನೆ. ಎಂಥವ್ರ ಪ್ರಾರ್ಥನೆ ಕೇಳ್ತಾನೆ ದೇವರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ, ತಗ್ಗಿಸಿಕೊಳ್ಳುವವರ ಪ್ರಾರ್ಥನೆ ಕೇಳ್ತಾನೆ, ಕೆಟ್ಟ ತಾಣವನ್ನು ಬಿಟ್ಟು ಬಿಡುವವರ ಪ್ರಾರ್ಥನೆಯನ್ನು ಕೇಳ್ತಾನೆ, ಆತನ ದರ್ಶನ ಬಯಸುವವರ ಪ್ರಾರ್ಥನೆ ಕೇಳ್ತಾನೆ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೇ ಇರುವವರ ಪ್ರಾರ್ಥನೆಯನ್ನು ಏ ದೇವರು ಕೇಳೋದೇ ಇಲ್ಲ, ತಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ಬಿಡುವವರ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರಾಗಿ ನೀವಿರಬೇಕು. ಆಮೇನ್ ಹಾಲೆಲೂಯ. ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ದೇವರ ಕಡೆಗೆ ತಿರುಗಿಕೊಳ್ಳದೇ ಇರುವಂಥವ್ರ ಪ್ರಾರ್ಥನೆ ದೇವರು ಕೂಡ ಕೇಳಲ್ಲ. ಯಾಕೆಂದರೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರು ಮಾತ್ರ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ದೇವರೊಬ್ಬನೇ ನಿಮ್ಮ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡ್ತಾನೆ. ಕೆಲವರು ಇವತ್ತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಇವತ್ತೇ ನಾನು ಉತ್ತರ ಆಗಬೇಕು ಅಂತಾನೆ. ದೇವರು ಹೇಳ್ತಾನೆ, ನಿನ್ನ ಉತ್ತರ ಬೇರೆ ಸಮಯಕ್ಕೆ ನೇಮಿಸಿದ್ದೇನೆ, ಬೇರೆ ದಿನದಲ್ಲಿ ನೇಮಿಸಿದ್ದೇನೆ. ಹಾಗಾದರೆ ನೀವೇನು ಮಾಡಬೇಕು, ಆ ದಿನ ಆ ಸಮಯ ಬರೋವರೆಗೂ ನೀವು ಕಾಯಬೇಕು. ಐ ಮಸ್ಟ್ ವೇಟ್ ದಟ್ ಟೈಮ್. ನೀವು ಆ ಸಮಯಕ್ಕೋಸ್ಕರ ನೀವೇನು ಮಾಡಬೇಕು, ಕಾಯುವವರು ನೀವಾಗಿರ್ಬೇಕು. ಆಮೇನ್ ಹಾಲೆಲೂಯ. ಯಾವಾಗ ನೀವು ಆ ಸಮಯಕ್ಕೋಸ್ಕರ ಕಾಯ್ತಿರ್ತೀರೋ ಆವಾಗ ದೇವರು ತಕ್ಕ ಸಮಯದಲ್ಲಿ ಆತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಕೆಲವರು ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಬೇಕಂತ ಕೇಳ್ತಾರೆ. ದೇವ್ರ ಚಿತ್ತ ಇದೆ ತಕ್ಷಣ ಉತ್ತರ ಕೊಡ್ತಾರೆ, 100%. ಅದ್ರಲ್ಲಿ ಡೌಟೇ ಇಲ್ಲ. ದೇವ್ರ ಚಿತ್ತ ಇಲ್ಲ ಅಂದರೆ ನೀನು ಪ್ರಾರ್ಥನೆ ಮಾಡಿ ಒಂದು ವರ್ಷ ಆದಮೇಲೂ ಕೂಡ ದೇವ್ರ ಚಿತ್ತ ಇದ್ರೆ ಉತ್ತರ ಕೊಡೋದು. ನೀವು ಪ್ರಾರ್ಥನೆ ಮಾಡಿದ್ದು ಈ ವರ್ಷ, ದೇವ್ರು ಕೊಡೋ ಉತ್ತರ ಮುಂದಿನ ವರ್ಷನೇ ಆಗಿರುತ್ತೆ. ಅದು ನಾವು ಏನು ಮಾಡೋಕ್ಕಾಗಲ್ಲ, ದೇವರೇ ಅದನ್ನು ಆ ಥರ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾನೆ. ಆಮೇಲೆ ಅಲ್ಲಿ ಹಂಗಾಗಿ ನೀವು ಈ ವರ್ಷ ಪ್ರಾರ್ಥನೆ ಮಾಡಿದ್ರೆ ಈ ವರ್ಷ ದೇವ್ರ ಚಿತ್ತ ಉತ್ತರ ಕೊಡೋದಿದ್ರೆ ದೇವರು ಖಂಡಿತವಾಗಿ ಇದೇ ವರ್ಷದಲ್ಲಿ ಉತ್ತರ ಕೊಡ್ತಾನೆ. ದೇವ್ರ ಚಿತ್ತ ಮುಂದಿನ ವರ್ಷ ಕೊಡೋದಿದ್ರೆ ನಾವೇನು ಮಾಡೋಕ್ಕಲ್ಲ, ಅದು ದೇವ್ರ ಕೈಯಲ್ಲಿರುವಂಥ ವಿಷಯ. ಹಂಗಾಗಿ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಮುಂದಿನ ವರ್ಷನೇ ಕೊಡ್ಬೋದು. ಹಾಗಾಗಿ ನೀವು ಮುಂದಿನ ವರ್ಷದವ್ರು ಕಾಯಲೇಬೇಕಾಗುತ್ತೆ. ಹಾಗಾಗಿ ದೇವರು ನಿಮಗೆ ಯಾವ ದಿನದಲ್ಲಿ ನಿಮ್ಮ ಯಾವ ಪ್ರಾರ್ಥನೆಗೆ ಯಾವಾಗ ಉತ್ತರ ಕೊಡಬೇಕು ಅನ್ನೋದು ದೇವರೊಬ್ಬನೇ ತೀರ್ಮಾನ ಮಾಡ್ತಾನೆ. ಆಮೇಲೆ ಹಾಲೆಲೂಯ. ಪಕ್ಕದವರು ಕೂಡ ಕೈಕೊಟ್ಟಲೆ ನಿಮ್ಮ ಮಾಡುವ ಎಲ್ಲ ಪ್ರಾರ್ಥನೆಗೆ ಉತ್ತರವನ್ನು ದೇವರು ತೀರ್ಮಾನ ಮಾಡ್ತಾನೆ ಯಾವಾಗ ಅಂತ. ಆವಾಗಲೇ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅಂತ ಹೇಳ್ಬಿಡಿ. ಆಮೇಲೆ ಹಾಲೆಲೂಯ. ಆಮೇಲೆ ಹೇಳಿದ್ರೆ ಹಾಗಾದರೆ ದೇವರು ಒಬ್ಬನೇ ತೀರ್ಮಾನ ಮಾಡ್ತಾನೆ ನಿಮ್ಮ ಪ್ರಾರ್ಥನೆಗೆ ಯಾವಾಗ ಉತ್ತರ ಕೊಡಬೇಕೆಂಬುದಾಗಿ ದೇವರು ತೀರ್ಮಾನಿಸುತ್ತಾನೆ. ಆತನ ತೀರ್ಮಾನದಂತೆ ಆತನು ಯಾವಾಗ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಬೇಕು ಅವಾಗ ತಕ್ಷಣವಾಗಿ ಆ ಸಮಯ ಬಂತಂದರೆ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಆಮೇನ್ ಹಾಲೆಲೂಯ. ಈಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ ನಂತರ ನಿಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿರ್ತಾನೆ. ಆಮೇನ್ ಹಾಲೆಲೂಯ. ಆಗ ದೇವರು ದೇಶದಲ್ಲೂ ಲೋಕದಲ್ಲೂ ಉತ್ತಮವಾದ
ಆರೋಗ್ಯವನ್ನು ದಯಪಾಲಿಸುವವನಾಗಿರ್ತಾನೆ. ಆಮೆ ಈ ವರ್ಷಗಳಲ್ಲಿ, ಈ ದಿನಗಳಲ್ಲಿ, ಈ ತಿಂಗಳುಗಳಲ್ಲಿ, ಈ ವಾರಗಳಲ್ಲಿ ದೇವರು ಸಭೆ ಆದ ನಿಮ್ಗೆ ಹೇಳ್ತಾ ಇದ್ದಾನೆ, ನಿಮಗೆ ಆರೋಗ್ಯವನ್ನು ದಯಪಾಲಿಸಲು ಶಕ್ತನಾದ ದೇವರು ಒಬ್ಬನಿದ್ದಾನೆ. ಆತನ ಬಳಿಗೆ ಬಂದವರು ನೀವಾಗಿದ್ದೀರ. ಆತನ ಬಳಿಗೆ ಯಾರೆಲ್ಲ ತಗ್ಗಿಸ್ಕೊಳ್ತಾರೆ, ಯಾರು ಕೆಟ್ಟ ನಡತೆಯನ್ನು ಬಿಟ್ಬಿಡ್ತಾರೆ, ಯಾರು ಆತನ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾರೋ, ಯಾರು ಆತನ ದರ್ಶನವನ್ನು ಬಯಸುತ್ತಾರೋ, ಅಂಥವರಿಗೆ ದೇವರು ಈ ದಿನದಲ್ಲಿ ಆರೋಗ್ಯವನ್ನು ದಯಪಾಲಿಸುವವನಾಗಿದ್ದಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಕೆಲವೇ ಅದನ್ನು ಬರ್ಬಾರ್ದು. ನಾವು ಕರವನ್ನು ತಟ್ಟುತ್ತಾ ದೇವರನ್ನು ಮೇಮೆ ಪಡಿಸುವವರಾಗಿರೋಣ. ಅಮ್ಮೇನ ಹಾಲೆಲ್ಲ. ಹಾಗಾದರೆ ದೇವರು ಖಂಡಿತವಾಗಿ ನಿಮಗೆ ಆರೋಗ್ಯವನ್ನು ಕೊಡ್ತಾನೆ, ನಿಮ್ಮ ಕುಟುಂಬಗಳಿಗೆ ಆರೋಗ್ಯ ಕೊಡ್ತಾನೆ, ನಿಮ್ಮ ರಾಜ್ಯಗಳಿಗೆ, ನಿಮ್ಮ ಜಿಲ್ಲೆಗಳಿಗೆ, ಊರುಗಳಿಗೆ, ನಿಮ್ಮ ದೇಶಗಳಿಗೆ, ನಿಮ್ಮ ಖಂಡಗಳಿಗೆ, ನಿಮ್ಮ ಇಡೀ ಭೂಲೋಕಕ್ಕೆ ಆತನು ಆರೋಗ್ಯವನ್ನು ಕೊಡಲು ಶಕ್ತನಾದ ದೇವರು ಇಡೀ ಲೋಕಕ್ಕೆ ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಆತನ ಬಾಸುಂಡೆಗಳಿಂದ ಲೋಕದ ಎಲ್ಲ ಸಮಸ್ತ ಜನರಿಗೆ ಆರೋಗ್ಯವನ್ನು ಕೊಡಲು ಶಕ್ತನಾದ ದೇವರು ಆತನೊಬ್ಬನೇ. ಆತನ ಬಳಿಗೆ ಬಂದವರ ಎಲ್ಲರಿಗೂ ಆತನೊಬ್ಬನೇ ಆರೋಗ್ಯವನ್ನು ಕೊಡಲು ಶಕ್ತನು ಸರ್ವ ಶಕ್ತನಾಗಿದ್ದಾನೆ. ಆಮೇನ್ ಹಾಲೆಲೂಯ. ದೇವರಾತ್ಮನೇ ಅದ್ಭುತವಾದ ಚಿಗುಳು ವಾಕ್ಯದ ಮುಖಾಂತರವಾಗಿ ಸದ್ಯದ ನಮ್ಮೆಲ್ಲರೂ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿದ ನಾವು ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವರಾಗಿರೋಣ. ಮಹಾಪರಿಶುದ್ಧನಾದ ದೇವರೇ, ನಿನ್ನ ಮಹಾಕೃಪೆಯಿಂದ ದೇವರೇ ಈ ದಿನ ನಮ್ಮನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ಚಿಗುಳು ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಮಗೆ ಒಳ್ಳೆ ಆರೋಗ್ಯ ಹೇಗೆ ನೀನು ಕೊಡುತ್ತಿ ಎಂಬುದರ ಕುರಿತಾಗಿ ಇದ್ದೀನ ಸಭೆ ಆದ ನಮ್ಮ ಸಂಗಡ ಮಾತನಾಡಿದ್ದೆ, ವಾಕ್ಯಗಳ ಮುಖಾಂತರ ಮಾತನಾಡಿದ್ದೆ, ನೀನು ತಿಳಿಯಲಾದ ಅನೇಕ ವಿಷಯಗಳನ್ನು ತಿಳಿಯಪಡಿಸಿದ್ದೆ. ದೇವರೇ ರೋಗಗಳು ನಿನ್ನಿಂದಲೇ ಬರುತ್ತವೆ ಎಂಬುದಾಗಿ ಹೇಳಿದ್ದೆ. ಅದ ಕಾರಣ ಒಂದು ಉದ್ದೇಶಕ್ಕಾಗಿ ಆ ರೋಗಗಳನ್ನು ನೀನು ಲೋಕದಲ್ಲಿ ಬರಮಾಡುತ್ತೇನೆ ಎಂಬುದಾಗಿ ಇದನ್ನ ನೀ ನಮ್ಮ ಸಂಗಡ ತಿಳಿಯಪಡಿಸಿದ್ದೆ ಮಾತನಾಡಿದ್ದೆ. ಅದಕ್ಕಾಗಿ ಸೂತ್ರ ತಿಳಿಯಲಾರದ ಅನೇಕ ವಿಷಯಗಳನ್ನು ಇದನ್ನ ನೀನು ನಮಗೆ ತಿಳಿಯಪಡಿಸಿದ ದೇವರೇ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ದೇವರಾತ್ಮನೇ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಗಡ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ ದೇವರ ಸಭೆಯಲ್ಲಿ ಲೋಕದಲ್ಲಿ ದೇವರೇ ಯಾರೆಲ್ಲ ಅನಾರೋಗ್ಯವಾಗಿದ್ದಾರೋ ಅವರೆಲ್ಲರ ಮೇಲೆ ಆರೋಗ್ಯದಾಯಕನಾದ ದೇವರಾತ್ಮನೇ ನೀನು ಚಲಿಸು. ನೀನು ಆರೋಗ್ಯ ಯಾರಿಗೆಲ್ಲ ಕೊಡಬೇಕೆಂದ ನೀನು ತೀರ್ಮಾನಿಸಿದ್ಯೋ. ನಿನ್ನ ಚಿತ್ತ ಉಂಟು, ಅವರೆಲ್ಲರೂ ಆರೋಗ್ಯ ಸುಖ ಫಲವನ್ನು ಅನುಗ್ರಹಿಸಿ ನಡೆಸು ಎಂದು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕ್ಷಣದಲ್ಲಿ ದೇವರಾತ್ಮನೆ ಅಪ್ಪ ದೇವರೇ ರೋಗದಲ್ಲಿ ಇರುವವರು ಎಲ್ಲರೂ ತಮ್ಮಂತಹ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ದೇವರೇ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ದರ್ಶನವನ್ನು ಬಯಸಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತಹ ಜನರನ್ನು ಮಕ್ಕಳನ್ನು ನೀನು ನೋಡಿ ಕಲ್ತಾನೆ. ಅವರಿಗೆ ನಿನ್ನ ಆರೋಗ್ಯವನ್ನು ದಯಪಾಲಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನೆ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ ನಿನ್ನ ಮಕ್ಕಳನ್ನಾಗಿ ನೀನು ಅವರನ್ನು ಸ್ವೀಕರಿಸಿ ನಡೆಸು ಎಂದು ನಾವು ಪ್ರಾರ್ಥಿಸ್ತೇವೆ. ಇಂಥ ಅದ್ಭುತಗಳ ಜೀವಗಳ ವಾಕ್ಯದ ಮುಖಾಂತರವಾಗಿ ನೀನೆ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚೆಚ್ಚಾಗಿ ನೀನು ನಮ್ಮ ಸಂಗಡ ಮಾತನಾಡು ದೇವರೇ. ತಿಳಿಯಲಾದ ಮಹತ್ತಾದ ಉಡಾತರಣ ಎಲ್ಲವನ್ನು ನಿಂತಾನೆ ತಿಳಿಯಪಡಿಸು ನಡೆಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸೋಲಿಸುತ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇವೆ ನಮ್ಮ ಜೀವಳ ತಂದೆಯಾದ ದೇವರೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಕರ್ತನಾದ ಯೇಸು ಕೃಷ್ಣನ ಕೃಪೆ ಪವಿತ್ರಾತ್ಮನ ಅನುನಿತ್ಯ ಆಗಿದ್ದ ನಿನಗೆ ಸದಾ ಕೊಡು ಸಭೆ ಆದ ನಮ್ಮೆಲ್ಲರೂ ಸಂಗಡವು ಇರಲಿ. ಆಮೇನ್. 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 ಗಾಡ್ ಬ್ಲೆಸ್ ಯು ಆಲ್. ಆಮೇನ್.